ಆತ್ಮೀಯ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿಯುಸಿ ಸಮಾಜಶಾಸ್ತ್ರ ಪಠ್ಯಕ್ರಮಕ್ಕನುಗುಣವಾಗಿ ಮೊದಲನೇ ಅಧ್ಯಾಯದಲ್ಲಿ ಈಗಾಗಲೇ ಸುಮಾರು 6 ಕ್ಲಾಸ್ಗಳನ್ನು ಕೇಳ್ತಾ ಬಂದಿದ್ದೀರಿ. ಇವತ್ತಿನ ದಿನ ಶ್ರಾವಣ ಸೋಮವಾರ. ಈ ಶ್ರಾವಣ ಮಾಸವು ತಮ್ಮೆಲ್ಲರ ಬದುಕಿನಲ್ಲಿ ಹೊಸತನವನ್ನು ಹೊಸ ಚೈತನ್ಯವನ್ನು ನೀಡಿ ಆದಷ್ಟು ಬೇಗ ಆಫ್ಲೈನ್ ಕ್ಲಾಸ್ಗಳು ಪ್ರಾರಂಭ ಆಗುವಂತೆ ದೇವರಲ್ಲಿ ಪ್ರಾರ್ಥಿಸಿ ಇವತ್ತಿನ ಈ ಒಂದು ಮುಂದುವರಿದ ಕ್ಲಾಸ್ ಅನ್ನ ಪ್ರಾರಂಭಿಸ್ತೇನೆ. ವಿದ್ಯಾರ್ಥಿಗಳಿಗೆ ಇವತ್ತಿನ ದಿನ ನಾನು ಬೋಧನೆ ಮಾಡತಕ್ಕಂತ ವಿಷಯ ಯಾವುದು ಅಂತಂದ್ರೆ ಮೊದಲನೇ ಅಧ್ಯಾಯದಲ್ಲಿ ಬರ್ತಕ್ಕಂತ ರಾಷ್ಟ್ರೀಯ ಭಾವೈಕ್ಯತೆ. ರಾಷ್ಟ್ರೀಯ ಭಾವೈಕ್ಯತೆ ನ್ಯಾಷನಲ್ ಇಂಟಿಗ್ರೇಷನ್ ನ್ಯಾಷನಲ್ ಇಂಟಿಗ್ರೇಷನ್ ರಾಷ್ಟ್ರೀಯ ಭಾವೈಕ್ಯತೆ ಅಂತೇಳಿ ಈ ಒಂದು ಹೆಡ್ಡಿಂಗ್ ಅಡಿಯಲ್ಲಿ ತಾವು ಅಧ್ಯಯನ ಮಾಡ್ತೀರಿ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಾಕ್ತೀನಿ. ಈಗ ಬಹುಶಃ ಬೋರ್ಡ್ ಕ್ಲಿಯರ್ ಕಾಣಿಸ್ತದೆ. ರಾಷ್ಟ್ರೀಯ ಭಾವೈಕ್ಯತೆ ಮೊದಲನೇ ಅಧ್ಯಾಯದೊಳಗ ಭಾರತೀಯ ಸಮಾಜದ ನಿರ್ಮಾಣದ ಕುರಿತಾಗಿ ಬಹುವಿಧ ಸಮಾಜ ಅಂತ ಹೇಳಿ ಆ ಬಹುವಿಧ ಸಮಾಜಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು ಅಧ್ಯಯನ ಮಾಡಿದ್ರಿ. ನಂತರ ಒಂದು ಭಾಗದಲ್ಲಿ ಏನ್ ಮಾಡಿದ್ರಿ ಅಂತಂದ್ರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸ್ತಕ್ಕಂಥ ಈ ರಾಷ್ಟ್ರದೊಳಗ ವೈವಿಧ್ಯತೆಯ ಲಕ್ಷಣಗಳನ್ನು ಅಧ್ಯಯನ ಮಾಡಿದ್ರಿ. ನಂತರ ಭಾರತದ ಏಕತೆಯ ಲಕ್ಷಣಗಳನ್ನು ಕೂಡ ಅಧ್ಯಯನ ಮಾಡಿದ್ರಿ. ಈಗ ಮುಂದುವರಿದ ಭಾಗವಾಗಿ ರಾಷ್ಟ್ರೀಯ ಭಾವೈಕ್ಯತೆ ನ್ಯಾಷನಲ್ ಇಂಟಿಗ್ರೇಷನ್ ರಾಷ್ಟ್ರೀಯ ಭಾವೈಕ್ಯತೆಗೂ ಭಾರತೀಯ ಸಮಾಜದಲ್ಲಿ ಅದರಾಗೂ ಭಾರತೀಯ ಸಮಾಜಶಾಸ್ತ್ರದಲ್ಲಿ ಸಮಾಜಶಾಸ್ತ್ರ ವಿಷಯದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯ ಅಧ್ಯಯನ ಮಾಡುವುದರ ಪ್ರತಿಫಲ ಏನು ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯು ಉಳಿದೆಲ್ಲ ಅಂಶಗಳಿಗಿಂತ ಬಹುಮುಖ್ಯ ಪಾತ್ರವನ್ನು ವಹಿಸ್ತದೆ. ಒಂದು ದೇಶದಲ್ಲಿ ಜನ ಸಮೂಹ ಸಾಮಾಜಿಕ ಜೀವನವನ್ನು ಕಟ್ಟಿಕೊಂಡಿದೆ ಎಂದ ಮೇಲೆ ಆ ಜನ ಸಮೂಹದಲ್ಲಿ ಅನೇಕ ಘರ್ಷಣೆಗಳಿಗೆ ಕಾರಣ ಆಗ್ತಕ್ಕಂಥ ಅಂಶಗಳಿರಬಹುದು, ಹೊಂದಾಣಿಕೆಯ ಪ್ರಶ್ನೆ ಬರಬಹುದು, ಸಹಕಾರದ ಪ್ರಶ್ನೆ ಬರಬಹುದು. ನಂತರ ಒಂದು ದೇಶದಲ್ಲಿ ಅದರಲ್ಲಿಯೂ ಮುಖ್ಯವಾಗಿ ಭಾರತದಂತಹ ವೈವಿಧ್ಯಮಯ ಲಕ್ಷಣಗಳನ್ನು ಪಡೆದಿರತಕ್ಕಂಥ ಈ ರಾಷ್ಟ್ರದಲ್ಲಿ ಏಕತೆಯನ್ನು ಮೂಡಿಸಿಕೊಳ್ಳುವುದು ಅಷ್ಟೊಂದು ಸುಲಭದ ಕೆಲಸವಲ್ಲ. ಅಂದ್ರೆ ಭಾವೈಕ್ಯತೆಯಿಂದ ರಾಷ್ಟ್ರೀಯ ಏಕತೆಯನ್ನು ಮೂಡಿಸಿಕೊಂಡಾಗ ಮಾತ್ರ ಒಂದು ದೇಶದಲ್ಲಿ ಅದೆಷ್ಟೋ ವೈವಿಧ್ಯಮಯ ಲಕ್ಷಣಗಳನ್ನು ಹೊಂದಿದಾಗಿಯೂ ಕೂಡ ಏಕತೆಯಿಂದ ಸಾಮಾಜಿಕ ಜೀವನವನ್ನು ಸುಗಮಗೊಳಿಸಿಕೊಳ್ಳಬಹುದು. ಅಂತೆಯೇ ಪ್ರತಿಯೊಂದು ರಾಷ್ಟ್ರವೂ ಕೂಡ ಜಗತ್ತಿನ ಪ್ರತಿಯೊಂದು ರಾಷ್ಟ್ರವೂ ಕೂಡ ತನ್ನ ದೇಶದ ಸಮಸ್ತ ಜನರನ್ನ ಒಗ್ಗೂಡಿಸುವ ಸಲುವಾಗಿ ಅನೇಕ ಕಾರ್ಯತಂತ್ರಗಳನ್ನು ರೂಪಿಸ್ತದೆ. ಅದಕ್ಕಾಗಿ ಮೊದಲೇದು ವೆರಿ ಇಂಪಾರ್ಟೆಂಟ್ ಏನು ಅಂತಂತಂದ್ರೆ ಜಗತ್ತಿನ ಪ್ರತಿಯೊಂದು ರಾಷ್ಟ್ರವು ತನ್ನ ದೇಶದ ಜನರ ಭಾವನೆಯನ್ನು ಒಗ್ಗೂಡಿಸಲು ಪ್ರಯತ್ನಿಸುತ್ತದೆ. ಹಾಗೆಯೇ ಭಾರತವು ವೈವಿಧ್ಯಮಯ ಸಮಾಜವಾಗಿದ್ದು ತನ್ನ ದೇಶದ ಜನರಲ್ಲಿ ಒಗ್ಗೂಡುವ
ಒಗ್ಗೂಡುವ ಅಂಶಗಳಿಗೆ ಮಹತ್ವವನ್ನು ಕೊಡಬೇಕಾಗುತ್ತದೆ, ಮಹತ್ವವನ್ನು ಕೊಡಬೇಕಾಗುತ್ತದೆ. ಹಾಗಾದರೆ ಈ ಒಗ್ಗೂಡುವಿಕೆಯನ್ನ ಮಾಡಬೇಕಾಗುತ್ತೆ ಅಂತಂದ್ರೆ ಅದಕ್ಕೇನಂತ ಕರೀತಾರ ಅಂತಂದ್ರೆ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕರೀತಾರೆ. ಹಾಗಾದರೆ ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ರಾಷ್ಟ್ರೀಯ ಭಾವೈಕ್ಯತೆ, ನ್ಯಾಷನಲ್ ಇಂಟಿಗ್ರೇಷನ್, ರಾಷ್ಟ್ರೀಯ ಭಾವೈಕ್ಯತೆ. ನ್ಯಾಷನಲ್ ಇಂಟಿಗ್ರೇಷನ್ ಅಂದ್ರೆ ಏನು? ನ್ಯಾಷನಲ್ ಇಂಟಿಗ್ರೇಷನ್ ಏನು ಹಾಗಂದ್ರೆ ಏನು ಎನ್ನುವುದಕ್ಕೆ ಬೆಂಜಮಿನ್ ಅಂತಕ್ಕಂಥವ್ರು ಒಬ್ರು ಬಹಳ ಒಳ್ಳೆಯ ಅಥವಾ ಸಮಸ್ತ ಜನರು ಒಪ್ಪುವಂತಹ ಒಂದು ವ್ಯಾಖ್ಯಾನವನ್ನ ಕೊಡ್ತಾರೆ. ಬೆಂಜಮಿನ್ ಅವರ ಪ್ರಕಾರ, ಬೆಂಜಮಿನ್ ಅವರ ಪ್ರಕಾರ ರಾಷ್ಟ್ರೀಯ ಭಾವೈಕ್ಯತೆ ಎಂದರೆ ದೇಶವೊಂದರ ಜನರು, ದೇಶವೊಂದರ ಸಮಸ್ತ ಜನರು, ದೇಶವೊಂದರ ಸಮಸ್ತ ಜನರು ಒಂದು ಸಾಮಾನ್ಯ ಅನನ್ಯತೆಯೊಂದಿಗೆ, ಒಂದು ಸಾಮಾನ್ಯ ಅನನ್ಯತೆ ಅನನ್ಯತೆಯೊಂದಿಗೆ ಸ್ವಾಂಗೀಕರಣಗೊಳ್ಳುವುದನ್ನೇ ಸ್ವಾಂಗೀಕರಣಗೊಳ್ಳುವುದನ್ನೇ ರಾಷ್ಟ್ರೀಯ ಭಾವೈಕ್ಯತೆ, ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವರು, ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವರು. ವಿದ್ಯಾರ್ಥಿಗಳು ಗಮನಿಸಬೇಕು ಈ ವ್ಯಾಖ್ಯಾನವನ್ನು. ದೇಶವೊಂದರ ಸಮಸ್ತ ಜನರು ಒಂದು ಸಾಮಾನ್ಯ ಅನನ್ಯತೆಯೊಂದಿಗೆ ಸ್ವಾಂಗೀಕರಣಗೊಳ್ಳುವುದನ್ನೇ ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವರು. ವಿದ್ಯಾರ್ಥಿಗಳಿಗೆ ಈ ಪದಗಳು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ರಾಷ್ಟ್ರೀಯ ಭಾವೈಕ್ಯತೆ ಎಂದರೆ ಸ್ವಾಂಗೀಕರಣಗೊಳ್ಳುವುದು. ಹಾಗಾದ್ರೆ ಸ್ವಾಂಗೀಕರಣಗೊಳ್ಳುವುದು ಅಂದ್ರೆ ಏನು? ಸ್ವಾಂಗೀಕರಣ ಈ ಪದವನ್ನ ಪ್ರಥಮ ಪಿಯುಸಿ ಒಳಗೆ ಅಧ್ಯಯನ ಮಾಡಿದ್ರು. ಸಾಮಾಜಿಕ ಪ್ರಕ್ರಿಯೆಗಳು ಅಂತ ಮೂರನೇ ಅಧ್ಯಾಯ ಬರ್ತದೆ. ಆ ಮೂರನೇ ಅಧ್ಯಾಯದಲ್ಲಿ ಸಹಕಾರ, ಸಂಘರ್ಷ, ಹೊಂದಾಣಿಕೆ, ಸ್ಪರ್ಧೆ ಇವುಗಳನ್ನ ಅಧ್ಯಯನ ಮಾಡೋದ್ರ ಜೊತೆಗೆ ಸ್ವಾಂಗೀಕರಣವನ್ನ ಅಧ್ಯಯನ ಮಾಡಿದ್ವಿ. ಸ್ವಾಂಗೀಕರಣ ಎಂದರೆ ಸುಲಭವಾಗಿ ನೆನಪಿಡಬಹುದು ಏನು ಅಂತಂದ್ರೆ ವಿಲೀನೀಕರಣ. ಒಂದು ಸಮಾಜದ ಸಾಂಸ್ಕೃತಿಕ ಅಂಶಗಳು ಇನ್ನೊಂದು ಸಮಾಜದ ಸಾಂಸ್ಕೃತಿಕ ಅಂಶಗಳಲ್ಲಿ ವಿಲೀನಗೊಳ್ಳುವುದನ್ನೇ, ಅಂದ್ರೆ ಇಲ್ಲಿ ಭಾವನೆಗಳು ಒಗ್ಗೂಡುವುದನ್ನೇ ಅಂತ ಅರ್ಥ ಮಾಡ್ಕೊಳ್ಳಿ. ವಿಲೀನಗೊಳ್ಳುವುದು ಸ್ವಾಂಗೀಕರಣ, ಇಟ್ ಮೀನ್ಸ್ ವಿಲೀನಗೊಳ್ಳುವುದು ಅಥವಾ ಒಗ್ಗೂಡುವುದು. ಅಂದ್ರೆ ರಾಷ್ಟ್ರೀಯ ಭಾವೈಕ್ಯತೆ ಎಂದರೆ ವಿಲೀನಗೊಳ್ಳುವುದು ಅಥವಾ ಒಗ್ಗೂಡುವುದು. ಎದರಲ್ಲಿ ಒಗ್ಗೂಡಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಸಾಮಾನ್ಯ ಅನನ್ಯತೆ, ಅನನ್ಯತೆ ಇಟ್ ಮೀನ್ಸ್ ಐಡೆಂಟಿಟಿ, ಐಡೆಂಟಿಟಿ. ಈಗ ಉದಾಹರಣೆಗಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರಿಗೆಲ್ಲರಿಗೂ ಒಂದು ಐಡಿ ಕಾರ್ಡ್ ಅನ್ನ ಕೊಡಲಾಗುತ್ತದೆ. ಆ ಐಡಿ ಕಾರ್ಡ್ ಅಥವಾ ಡ್ರೆಸ್ ಅನ್ನ ಕೊಡಲಾಗುತ್ತದೆ ಅಂತ ತಿಳ್ಕೊ, ಯೂನಿಫಾರ್ಮ್. ಆ ಯೂನಿಫಾರ್ಮ್ ಮೂಲಕವಾಗಿ ನೀವು ಈ ಬಾಗಲಕೋಟೆ ಎಲ್ಲೇ ಹೋದ್ರು ಕೂಡ ನಿಮ್ಮ ಯೂನಿಫಾರ್ಮ್ ಅನ್ನ ನೋಡಿದ ತಕ್ಷಣ ಇವರು ಇದೇ ಕಾಲೇಜಿನ ವಿದ್ಯಾರ್ಥಿನಿಯರು ಎಂದು ಗುರುತಿಸುವುದು, ಅದಕ್ಕೆ ಅನನ್ಯತೆ ಅಂತ. ಅದನ್ನ ನೋಡಿದ ತಕ್ಷಣ ಅವರ ಆಚಾರ ವಿಚಾರಗಳು, ಸಂಪ್ರದಾಯಗಳು, ಉಡುಗೆ ತೊಡುಗೆಗಳು, ಹಾವಭಾವ, ಮಾತು, ವರ್ತನಾ ಮಾದರಿಗಳನ್ನ ನೋಡಿದ ತಕ್ಷಣ ಇವರು ಇದೇ ದೇಶದವರು, ಇವರು ಇದೇ ರೀತಿಯ ಜನರು, ಇಲ್ಲಿಯವರು ಅಂತ ಗುರುತಿಸಬೇಕು. ಅದಕ್ಕೇನಂತೀವಿ ಅಂತಂದ್ರೆ ಅನನ್ಯತೆ, ಐಡೆಂಟಿಟಿ, ಐಡೆಂಟಿಟಿ ಕಾರ್ಡ್. ಐಡೆಂಟಿಟಿ ಕಾರ್ಡ್ ಮೂಲಕ ನಿಮ್ಮನ್ನು ಗುರುತಿಸಲಾಗುತ್ತದೆ. ಹಾಗೆ ಒಂದು ದೇಶದ ಸಮಸ್ತ ಜನರನ್ನ ಒಂದು ಸಾಂಸ್ಕೃತಿಕ ವೇದಿಕೆಯ ಮೂಲಕ ಗುರುತಿಸಿಕೊಳ್ಳಬೇಕು. ಒಂದು ಐಡೆಂಟಿಟಿ ಬೇಕು ಏನಾದರೂ ಒಂದು. ಹಾಗೆ ಒಂದು ಸ್ವಾಂಗೀಕರಣಗೊಳ್ಳುವುದು ಅಂದ್ರೆ ವಿಲೀನೀಕರಣಗೊಳ್ಳುವುದು. ಎದರೊಂದಿಗೆ ವಿಲೀನಗೊಳ್ಳಬೇಕು? ಒಂದು ಸಾಮಾನ್ಯ ಅನನ್ಯತೆ, ಒಂದು ಸಾಮಾನ್ಯ ಗುರುತಿಸಿಕೊಳ್ಳುವುದರ ಮೂಲಕ. ಉದಾಹರಣೆಗಾಗಿ ಭಾರತೀಯ ಸ್ತ್ರೀಯರು, ಮಹಿಳೆಯರು ಅಂತ ತಕ್ಷಣ ಅವರ ಉಡುಗೆಯನ್ನ
ಸೀರೆಯನ್ನ ಗಮನಿಸಿದಾಗ ಇಡೀ ಪ್ರಪಂಚದ ಯಾವುದೇ ರಾಷ್ಟ್ರಕ್ಕೂ ಹೋದರೂ ಸಹಿತ ಆ ಉಡುಗೆಯ ಮೂಲಕ ಇವರು ಭಾರತದವರು ಎಂದು ಗುರುತಿಸಲು ಸಾಧ್ಯವಾಗುತ್ತದೆ. ಅದಕ್ಕೆ ಒಂದು ಸಾಮಾನ್ಯ ಅನನ್ಯತೆ, ಒಂದು ಸಾಮಾನ್ಯ ಅನನ್ಯತೆಯೊಂದಿಗೆ ಏನಾಗಬೇಕು, ಸಮಸ್ತ ಜನರು ಅದು ಯಾವುದೇ ಧರ್ಮವನ್ನು ಆಚರಣೆ ಮಾಡ್ತಿರಲಿ, ಯಾವುದೇ ಭಾಷೆಯನ್ನ ಮಾತನಾಡ್ತಿರಲಿ, ಯಾವುದೇ ಭೌಗೋಳಿಕವಾಗಿ ಯಾವುದೇ ಪ್ರದೇಶದಲ್ಲಿ ವಾಸವಾಗಿರಲಿ, ಅಷ್ಟೇ ಅಲ್ಲ ಸಾಂಸ್ಕೃತಿಕವಾಗಿ ಎಷ್ಟೇ ವೈವಿಧ್ಯತೆಯನ್ನು ಹೊಂದಿಕೊಂಡಿದ್ರು ಸಹಿತ, ಯಾವುದೇ ಜನಾಂಗಕ್ಕೆ ಸೇರಿದ್ರು ಸಹಿತ, ಸಮಸ್ತ ಜನರು, ಆ ದೇಶದ ಸಮಸ್ತ ಜನರು, ಎಲ್ಲಿಯ ಸಮಸ್ತ ಜನರು, ದೇಶದ ಸಮಸ್ತ ಜನರು. ಅಂದ್ರೆ ರಾಷ್ಟ್ರೀಯ ಭಾವೈಕ್ಯತೆ ಎಂದರೆ ವಿಲೀನೀಕರಣಗೊಳ್ಳುವುದು. ಆ ವಿಲೀನೀಕರಣ ಪ್ರಕ್ರಿಯೆಯು ಒಂದು ಅನನ್ಯತೆಯೊಂದಿಗೆ, ಸಾಮಾನ್ಯ ಜನರಲ್ ಒಂದು ಸಾಮಾನ್ಯ ಅನನ್ಯತೆಯೊಂದಿಗೆ ವಿಲೀನೀಕರಣಗೊಳ್ಳಬೇಕು, ಸಮಸ್ತ ಜನರು ವಿಲೀನೀಕರಣಗೊಳ್ಳಬೇಕು. ಸಮಸ್ತ ಜನರು ಪದ ಯಾಕೆ ಬಂತು ಅಂತಂದ್ರೆ ವಿವಿಧ ಜನಾಂಗಗಳದಾರ, ವಿವಿಧ ಭಾಷೆಗಳನ್ನಾಡುವವರದಾರ, ವಿವಿಧ ಸಾಂಸ್ಕೃತಿಕ ಆಚರಣೆಗಳಲ್ಲಿ ತೊಡಗಿದವರದಾರ, ವಿವಿಧ ಪ್ರದೇಶಗಳಲ್ಲಿ ವಾಸವಾಗಿರುವವರು ಇದ್ದಾರೆ ಎಂದಾಗ ಆ ಸಂದರ್ಭದಲ್ಲಿ ಆ ಎಲ್ಲಾ ಸಮಸ್ತ ಜನರು ಅವುಗಳನ್ನ ಮರೆತು ಈ ದೇಶದ ಜನರು ದೇಶದ ಜನರು ಅಂತ ಒಗ್ಗೂಡುವುದನ್ನೇ ರಾಷ್ಟ್ರೀಯ ಭಾವೈಕ್ಯತೆ ಎಂದು ಕರೆಯುತ್ತಾರೆ. ಬಹಳ ಸುಲಭ. ಸ್ವಾಂಗೀಕರಣ, ವಿಲೀನೀಕರಣ, ಒಂದು ಸಾಮಾನ್ಯ ಅನನ್ಯತೆ, ದೇಶದ ಎಲ್ಲಾ ಜನರು ಒಗ್ಗೂಡು. ಇದನ್ನೇ ಸರಳವಾಗಿ ತಾವು ನೆನಪಿಡುವುದಾದರೆ ಒಂದು ಸಾಮಾನ್ಯ ಅನನ್ಯತೆಯೊಂದಿಗೆ ದೇಶವೊಂದರ ಸಮಸ್ತ ಜನರು ಒಗ್ಗೂಡುವುದು, ಅಥವಾ ನಾವು ನಮ್ಮವರು, ನಾವು ನಮ್ಮವರು, ನಾವು ನಮ್ಮವರು ಎಂಬ ಭಾವನೆಯೊಂದಿಗೆ, ನಾವು ನಮ್ಮವರು ಎಂಬ ಭಾವನೆಯೊಂದಿಗೆ ದೇಶದ ಜನರು ಒಗ್ಗೂಡುವುದನ್ನೇ ರಾಷ್ಟ್ರೀಯ ಭಾವೈಕ್ಯತೆ ಎನ್ನಬಹುದು. ರಾಷ್ಟ್ರೀಯ ಭಾವೈಕ್ಯತೆ ಎನ್ನಬಹುದು. ಒಂದು ಅಂಕದೊಳಗಿದೆ ಪ್ರಶ್ನೆ ಬರ್ತಿರ್ತದೆ, ಅದು ಒಮ್ಮೆ ಎರಡು ಅಂಕದ ಹಾಕಿದ್ರು ಕೂಡ ಎರಡು ಅಂಕಗಳು ದೊರೀತಾವು. ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ಎಲ್ಲ ವಿದ್ಯಾರ್ಥಿಗಳು ಇದನ್ನೇ ನೆನಪಿಡೋದಕ್ಕೆ ಪ್ರಯತ್ನ ಪಡಿ. ಬೆಂಜಮಿನ್ ಅವರು ಬಹಳ ಮತ್ತೆ ಹೇಳ್ಯಾರ, ದೇಶ ಒಂದರ ಸಮಸ್ತ ಜನರು ಒಂದು ಸಾಮಾನ್ಯ ಅನನ್ಯತೆಯೊಂದಿಗೆ ಸ್ವಾಂಗೀಕರಣಗೊಳ್ಳುವುದನ್ನೇ ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವರು. ಇಷ್ಟು ನಿಮಗೆ ನೆನಪಾಗದಿದ್ರ ಸರಳವಾಗಿ ಒಂದು ಅಂಕ ಪಡಿಬೇಕಾಗಿತ್ತು ಅಂತಂದ್ರೆ, ನಾವು ನಮ್ಮವರು ಎಂಬ ಭಾವನೆಯೊಂದಿಗೆ ದೇಶದ ಜನರು ಒಗ್ಗೂಡುವುದನ್ನೇ ರಾಷ್ಟ್ರೀಯ ಭಾವೈಕ್ಯತೆ. ನಾವೆಲ್ಲರೂ ಒಂದು, ಸುಲಭವಾದ ಶಬ್ದ, ನಾವೆಲ್ಲರೂ ಒಂದು ಎಂಬ ಭಾವನೆಯನ್ನು ದೇಶದ ಸಮಸ್ತ ಜನರು ಹೊಂದುವುದನ್ನೇ ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವರು. ಇದು ಇಷ್ಟು ಸುಲಭವಾಯಿತು ಎಂದು ತಿಳಿದುಕೊಳ್ಳುತ್ತೇನೆ. ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಅಂತ ಗೊತ್ತಾದ ಮೇಲೆ ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಮುಖ ಲಕ್ಷಣಗಳನ್ನ ನೋಡೋ. ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಮುಖ ಲಕ್ಷಣ, ರಾಷ್ಟ್ರೀಯ ಭಾವೈಕ್ಯತೆಯ ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಮುಖ ಗುಣಲಕ್ಷಣಗಳು ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನ್ಯಾಷನಲ್ ಇಂಟಿಗ್ರೇಷನ್ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್ ನ್ಯಾಷನಲ್ ಇಂಟಿಗ್ರೇಷನ್ ಹಾಗಾದರೆ ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಅಂತ ಗೊತ್ತಾಯ್ತು. ದೇಶವೊಂದರ ಸಮಸ್ತ ಜನರು ಒಂದು ಸಾಮಾನ್ಯ ಅನನ್ಯತೆಯೊಂದಿಗೆ ಸ್ವಾಂಗೀಕರಣಗೊಳ್ಳುವುದನ್ನೇ ರಾಷ್ಟ್ರೀಯ ಭಾವೈಕ್ಯತೆ ಎಂದು ಕರೆಯುತ್ತೇವೆ. ರಾಷ್ಟ್ರೀಯ ಭಾವೈಕ್ಯತೆ ಪ್ರಮುಖ ಲಕ್ಷಣಗಳು ಏನು? ರಾಷ್ಟ್ರೀಯ ಭಾವ ಇಂಪಾರ್ಟೆಂಟ್ ಏನು ಒಂದೇದ್ದು ಅಂತಂದ್ರೆ ಎಂಬ ನಾವು ಎಂಬ ಭಾವನೆ
ವೈ ಫೀಲಿಂಗ್ ಇರಬೇಕಿಲ್ಲಿ, ವೆರಿ ಇಂಪಾರ್ಟೆಂಟ್. ಇದ್ರ ಮುಂದೆ ಬರಿಬೋದು, ರಾಷ್ಟ್ರದ ಸಮಸ್ತ ಜನರು, ರಾಷ್ಟ್ರದ ಸಮಸ್ತ ಜನರು ನಾವೆಲ್ಲರೂ ಒಂದು ಎಂಬ ಭಾವನೆ ಮೂಡುವುದು ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಮುಖ ಗುಣಲಕ್ಷಣ. ನಾವು ಎಂಬ ಭಾವನೆ ಅಷ್ಟೇ ಬರಲಿ, ಅಂದ್ರೆ ರಾಷ್ಟ್ರದ ಜನರೆಲ್ಲರೂ ತಾವೆಲ್ಲರೂ ಒಂದು ಎಂಬ ಭಾವನೆಯನ್ನು ಹೊಂದುವುದು ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಮುಖ ಗುಣಲಕ್ಷಣ ನೋಡಿ, ನಾವು ಎಂಬ ಭಾವನೆ ಇರಬೇಕಲ್ಲಿ. ಇಲ್ಲಿಗೆ ವಿದ್ಯಾರ್ಥಿಗಳು ಗಮನಿಸಬೇಕು, ರಾಷ್ಟ್ರದ ಜನರೆಲ್ಲರೂ ತಾವೆಲ್ಲರೂ ಒಂದು ಎಂಬ ಭಾವನೆ ಹೊಂದುವುದು ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಮುಖ ಗುಣಲಕ್ಷಣ. ತಾವೆಲ್ಲರೂ ಒಂದು ಎಂಬ ಭಾವನೆ ಯಾಕೆ ಬರಬೇಕು ಅಂತಂತಂದ್ರೆ, ಭಾರತದಂತ ವೈವಿಧ್ಯಮಯ ರಾಷ್ಟ್ರದಲ್ಲಿ ಅನೇಕ ಭಾಷೆಗಳನ್ನು ಮಾತನಾಡುವವರದಾರ, ಅನೇಕ ಜನಾಂಗಗಳದಾರ, ಅನೇಕ ಪ್ರಾಂತೀಯ ವೈವಿಧ್ಯತೆಯನ್ನು ಹೊಂದಿದೆ. ಅಷ್ಟೇ ಅಲ್ಲ, ಅನೇಕ ಧರ್ಮಗಳನ್ನು ಆಚರಿಸುವವರದಾರ, ಅನೇಕ ರೀತಿಯ ವಿಚಾರಗಳು ತತ್ವಗಳನ್ನು ಹೊಂದಿದವರದಾರ, ಬಡವರು ಅದಾರ, ಶ್ರೀಮಂತರು ಅದಾರ, ಮಧ್ಯಮ ವರ್ಗದವರು ಅದಾರ, ಇವರೆಲ್ಲರೂ ಯಾವುದೇ ವರ್ಗವಿರಲಿ, ಯಾವುದೇ ಧರ್ಮವಿರಲಿ, ಯಾವುದೇ ಭಾಷೆಯನ್ನು ಮಾತನಾಡುತ್ತಿರಲಿ ಇರಲಿ, ಭಾರತ ಎನ್ನುವ ಭೂಗಡಿ ಪ್ರದೇಶದಲ್ಲಿ ವಾಸವಾಗುತ್ತಿರುವ ನಾವೆಲ್ಲರೂ ಒಂದು. ನಮ್ಮ ಮನೆಗಳಲ್ಲಿ ಯಾವುದೇ ಆಚರಣೆಗಳಲ್ಲಿ ತೊಡಗಿದ್ದರೂ ಸಹಿತ, ಯಾವುದೇ ಧರ್ಮದ ಸ್ವೀಕಾರ ಮಾಡಿದ್ದರೂ ಸಹಿತ, ಯಾವುದೇ ಭಾಷೆಯನ್ನ ಮಾತನಾಡುತ್ತಿದ್ದರೂ ಸಹಿತ, ಈ ದೇಶದಲ್ಲಿ ವಾಸಿಸುತ್ತಿದ್ದೇವೆ ಎಂದ ಮೇಲೆ ಈ ದೇಶದ ಅನ್ನದ ಋಣವನ್ನ ನಾವು ತೀರಿಸಬೇಕಾದ ಅನಿವಾರ್ಯತೆ ಇದೆ ಎನ್ನುವುದನ್ನ ಅರಿತುಕೊಂಡು ನಾವೆಲ್ಲರೂ ಒಂದು. ಮನೆಯೊಳಗೆ ಮಾತ್ರ ನಮ್ಮ ಆಚರಣೆಗಳು, ಮನೆಯ ಹೊರಗಡೆ ಬಂದ್ರೆ ಈ ಭೂತಾಯಿಯ ಮೇಲೆ, ಭಾರತ ಎಂಬ ಭೂಮಿಯ ಈ ಭೂತಾಯಿಯ ಮೇಲೆ ನಾವು ಅಡಿಯನ್ನ ಇಟ್ಟಿದ್ದೇವೆ ಎಂದ ಮೇಲೆ ನಾವೆಲ್ಲರೂ ಒಂದು ಎಂಬ ಪ್ರಬಲವಾದ ಒಂದು ಭಾವನೆಯಲ್ಲಿ ಐಕ್ಯತೆ ಮೂಡಿದರೆ ಮಾತ್ರ ರಾಷ್ಟ್ರೀಯ ಭಾವೈಕ್ಯತೆಯ ಮೊದಲನೇ ಗುಣಲಕ್ಷಣ ಪೂರೈಸಿದಂತೆ. ಇದು ಅರ್ಥ ಆಯ್ತೆಂದು ನಾನು ಭಾವಿಸುತ್ತೇನೆ. ಎರಡನೇದೊಂದು ಪ್ರಮುಖ ಗುಣಲಕ್ಷಣ ಏನು ಅಂತಂತಂದ್ರೆ, ರಾಷ್ಟ್ರನಿಷ್ಠೆ ಇರಬೇಕು. ಉಳಿದೆಲ್ಲ ನಿಷ್ಠೆಗಳಿಗಿಂತ, ಅದೆಷ್ಟೋ ನಿಷ್ಠೆಗಳದವು, ಎದರೆದ್ರ ಮೇಲೂ ನಿಷ್ಠೆಯನ್ನು ಹೊಂತೇವೆ. ಅಂದ್ರೆ ನಮ್ಮ ವೈಯಕ್ತಿಕ ವಿಷಯಗಳಲ್ಲಿ ನಿಷ್ಠೆಯನ್ನು ಹೊಂತೀವಿ, ಅವೆಲ್ಲವಕ್ಕೂ ಮುಖ್ಯವಾಗಿ ಎದರ ಮೇಲೆ ರಾಷ್ಟ್ರದ ಪ್ರಶ್ನೆ ಬಂದಾಗ ನಾವು ಈ ರಾಷ್ಟ್ರದ ಸಮಸ್ತ ಜನರು ಒಗ್ಗೂಡಬೇಕು. ರಾಷ್ಟ್ರ ನಿಷ್ಠೆ ಬಹಳ ಮುಖ್ಯ. ಉದಾಹರಣೆಗಾಗಿ, ನಾನು ಒಂದು ಉದ್ಯೋಗವನ್ನು ಮಾಡುತ್ತಿದ್ದೇನೆ, ಲಾಭದಾಯಕ ಉದ್ಯೋಗವನ್ನು ಮಾಡುತ್ತಿದ್ದೇನೆ, ಯಾವುದೋ ಒಂದು ಒಳ್ಳೆ ಕೆಲಸದಲ್ಲಿ ತೊಡಗಿದ್ದೇನೆ, ಆದಾಗ್ಯೂ ಸಹಿತ ಅದು ನನ್ನ ವೈಯಕ್ತಿಕ ಲಾಭಕ್ಕಿಂತಲೂ ರಾಷ್ಟ್ರದ ಪ್ರಶ್ನೆ ಬಂದಾಗ ನನ್ನ ವೈಯಕ್ತಿಕ ಲಾಭವನ್ನ ಬಿಟ್ಟು ರಾಷ್ಟ್ರಕ್ಕಾಗಿ ನಾನು ಪಣ ತೊಟ್ಟು ಎದೆಗೊಟ್ಟು ನಿಲ್ಲಬೇಕು ಎಂದು ಇದರ ಅರ್ಥ. ಇದು ಎರಡನೆಯ ಪ್ರಮುಖ ಗುಣಲಕ್ಷಣ. ರಾಷ್ಟ್ರನಿಷ್ಠೆಯು ಉಳಿದೆಲ್ಲ ನಿಷ್ಠೆಗಳಿಗಿಂತ ಪ್ರಮುಖವಾದುದು. ಉಳಿದೆಲ್ಲ ನಿಷ್ಠೆಗಳಿಗಿಂತ ಪ್ರಮುಖವಾದುದು. ರಾಷ್ಟ್ರನಿಷ್ಠೆಯೇ ಪ್ರಮುಖ. ರಾಷ್ಟ್ರನಿಷ್ಠೆಯು ಉಳಿದೆಲ್ಲ ಅಂಶಗಳಿಗಿಂತ ಪ್ರಮುಖವಾದುದು. ಅಂದ್ರೆ ರಾಷ್ಟ್ರನಿಷ್ಠೆ ಅಂದ್ರೆ ಏನು ಅಂತಂತಂದ್ರೆ, ಉದಾಹರಣೆಗಾಗಿ ನಾನು ಒಬ್ಬ ಸರ್ಕಾರಿ ಉದ್ಯೋಗ ಅಧೀನಿ ಅಥವಾ ವಿದ್ಯಾರ್ಥಿ ಅಧೀನಿ ಅಂತ ತಿಳ್ಕೊರಿ. ವಿದ್ಯಾರ್ಥಿ ವಿದ್ಯಾರ್ಥಿ ಲಕ್ಷಣದಲ್ಲಿ ತೊಡಗಿರ್ತಾನೆ. ಉದ್ಯೋಗ ಗೌರ್ಮೆಂಟ್ ನೌಕರಿ ಇದ್ದಾರೆ, ಗೌರ್ಮೆಂಟ್ ಕೆಲಸವನ್ನ ಮಾಡ್ತಿರ್ತಾರೆ. ರಾಷ್ಟ್ರದ ಪ್ರಶ್ನೆ ಬಂದಾಗ, ನಮ್ಮ ರಾಷ್ಟ್ರದ ಮೇಲೆ ಇನ್ನೊಂದು ರಾಷ್ಟ್ರವು ಆಕ್ರಮಣಕಾರಿಯಾಗಿ ನಡೆಯನ್ನ ಕಂಡುಕೊಂಡ್ರೆ, ಅವಾಗ ನಮ್ಮ ಉದ್ಯೋಗ ಎಲ್ಲವನ್ನು ಬಿಟ್ಟು ದೇಶದ ಉಳಿವಿಕೆಗಾಗಿ ಹೋರಾಡಬೇಕು, ಆ ನಿಷ್ಠೆ ಹೊಂದಿರಬೇಕು. ನನಗೇನ್ ಸಂಬಂಧ, ನನ್ನಷ್ಟಕ್ಕೆ ನಾನು ನನಗೆ ಪಗಾರ ಬರ್ತದೆ ಅಥವಾ ನನ್ನಷ್ಟಕ್ಕೆ ನಾನು ಮನ್ಯಾಗ ನನ್ನ ತಂದೆ ತಾಯಿ ಎಲ್ಲ ಊಟಕ್ಕೆ ಹಾಕ್ತಾರ ಅಂತ ಸುಮ್ಮನೆ ಕೂಡುವಂಗಿಲ್ಲ. ನಾವೆಲ್ಲರೂ ನಮ್ಮ ರಾಷ್ಟ್ರಕ್ಕಾಗಿ ಮೊದಲ ಆದ್ಯತೆ ಕೊಡಬೇಕು ಎನ್ನುವುದು
ಆತ್ಮೀಯ ಭಾವೈಕ್ಯತೆಯ ಎರಡನೆಯ ಪ್ರಮುಖ ಗುಣಲಕ್ಷಣ. ಅಂತೆಯೇ ಉಳಿದೆಲ್ಲ ನಿಷ್ಠೆಗಳಿಗಿಂತ ರಾಷ್ಟ್ರ ನಿಷ್ಠೆಯು ಅತ್ಯಂತ ಪ್ರಮುಖವಾದದ್ದು. ಇದು ರಾಷ್ಟ್ರೀಯ ಭಾವೈಕ್ಯತೆಯ ಇನ್ನೊಂದು ಪ್ರಮುಖ ಗುಣಲಕ್ಷಣ. ನಂತರ ವಿಚ್ಛಿದ್ರಕಾರಿ ಶಕ್ತಿಗಳು ಹಾಗೂ ದೇಶ ವಿಭಜಕ ಶಕ್ತಿಗಳನ್ನ ರಾಷ್ಟ್ರೀಯ ಭಾವೈಕ್ಯತೆಯು ದೂರೀಕರಿಸುತ್ತದೆ. ದೇಶ ವಿಭಜಕ ಹಾಗೂ ವಿಚ್ಛಿದ್ರಕಾರಿ ಶಕ್ತಿಗಳನ್ನು ದೂರೀಕರಿಸುವುದು. ದೇಶ ವಿಭಜನೆ, ದೇಶವನ್ನ ಒಡೆಯುವ ಸಲುವಾಗಿ ಯಾರಾದರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸವನ್ನ ಮಾಡ್ತಿದ್ರ ಅವರು ರಾಷ್ಟ್ರ ವಿರೋಧಿಗಳು. ಅದಕ್ಕೆ ದೇಶವೊಂದರ ಸಮಸ್ತ ಜನರೆಲ್ಲರೂ ನಾವು ನಮ್ಮ ದೇಶದ ಗಡಿಗಳನ್ನ ಕಾಯ್ಕೊಂಡು ನಮ್ಮ ರಾಷ್ಟ್ರ ರಕ್ಷಣೆಯಲ್ಲಿ ತೊಡಗಬೇಕು, ದೇಶ ವಿಭಜನೆ ಮಾಡುವ ಕಾರ್ಯದಲ್ಲಿ ತೊಡಗಬಾರದು. ಅಂತಹ ಭಾವನೆಯನ್ನ ಅಂತಹ ಕಾರ್ಯದಲ್ಲಿ ತೊಡಗುವುದು ಅದು ರಾಷ್ಟ್ರೀಯ ಭಾವೈಕ್ಯತೆ ಇನ್ನೊಂದು ಲಕ್ಷಣ. ಅಷ್ಟೇ ಅಲ್ಲ, ವಿಚ್ಛಿದ್ರಕಾರಿ ಶಕ್ತಿಗಳನ್ನ ದೂರೀಕರಿಸ್ತದೆ. ವಿಚ್ಛಿದ್ರಕಾರಿ ಕೆಲವರು ವಿಚಿತ್ರ ಇರ್ತಾರೆ. ದೇಶದ ವಿಭಜನೆಯಲ್ಲಿ ರಾಷ್ಟ್ರದ ಒಗ್ಗೂಡುವಿಕೆ ಸಮಸ್ತ ಜನರ ಒಗ್ಗೂಡುವಿಕೆಯಲ್ಲಿ ವಿಚ್ಛಿದ್ರಕಾರಿ ಶಕ್ತಿಗಳನ್ನ ಪ್ರಚೋದನೆ ಮಾಡ್ತಾರೆ. ಬೇರೆ ದೇಶದ ಆಮಿಷಗಳಿಗೆ ಒಳಗಾಗಿ ನಮ್ಮ ರಾಷ್ಟ್ರದ ಮೇಲೆ ಆಕ್ರಮಣಕಾರಿ ಪ್ರವೃತ್ತಿಗೆ ಪ್ರಚೋದನೆ ನೀಡುವವರು ಇರ್ತಾರ, ಆಗಿರಬಾರದು ಎನ್ನುವುದು ಇದು ರಾಷ್ಟ್ರೀಯ ಭಾವೈಕ್ಯತೆ ಇನ್ನೊಂದು ಅಂಶ. ರಾಷ್ಟ್ರದ ಛಿದ್ರಗೊಳಿಸುವುದಕ್ಕಾಗಿ ಇನ್ನೊಂದು ದೇಶದ ಯಾವುದೇ ರಂಗದಲ್ಲಿ ಸಹಕಾರ ಕೊಟ್ಟು ನಮ್ಮ ರಾಷ್ಟ್ರಕ್ಕೆ ತೊಂದರೆ ಆಗ್ತೈತೆ ಅಂತಂದ್ರೆ ಆ ಕೆಲಸವನ್ನ ಮಾಡಬಾರದು ಎಂದರ್ಥ. ಹಾಗೆ ದೇಶ ವಿಭಜಕ ಶಕ್ತಿಗಳನ್ನು ಹಾಗೂ ವಿಚ್ಛಿದ್ರಕಾರಿ ಶಕ್ತಿಗಳನ್ನು ದೂರೀಕರಿಸುವುದು ರಾಷ್ಟ್ರೀಯ ಭಾವೈಕ್ಯತೆಯ ಇನ್ನೊಂದು ಪ್ರಮುಖ ಲಕ್ಷಣ. ಇದಲ್ಲದೆ ಐಕ್ಯತೆಯನ್ನ ಮೂಡಿಸಬೇಕು. ಐಕ್ಯತೆ ಹೊಂದುವುದು ಅಥವಾ ಐಕ್ಯತೆ ಮೂಡಿಸುವುದು. ಐಕ್ಯತೆ ಮೂಡಿಸುವುದು ಅಂತಂತಂದ್ರೆ ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ಧಾರ್ಮಿಕ ಸಾಂಸ್ಕೃತಿಕ ಅಂಶಗಳಲ್ಲಿ ಐಕ್ಯತೆಯನ್ನು ಅಥವಾ ಐಕ್ಯತೆಯನ್ನು ಹೊಂದುವುದು ರಾಷ್ಟ್ರೀಯ ಭಾವೈಕ್ಯತೆಯ ಇನ್ನೊಂದು ಪ್ರಮುಖ ಲಕ್ಷಣ. ಐಕ್ಯತೆ ಹೊಂದಬೇಕು, ಏಕತೆಯನ್ನ ಮೂಡಿಸಬೇಕು. ಅಂದ್ರೆ ಸಾಮಾಜಿಕವಾಗಿ ಅದೆಷ್ಟೋ ವಿಭಿನ್ನತೆಗಳನ್ನು ಪಡೆದಾಗ್ಯೂ ಸಹಿತ ರಾಜಕೀಯವಾಗಿ ಅದೆಷ್ಟೋ ಪಕ್ಷಗಳು ಅದೆಷ್ಟೋ ಆಚರಣೆಯಲ್ಲಿ ಒಂದೊಂದು ವರ್ಗದ ಜನರು ಒಂದೊಂದು ಗುಂಪಿನ ಜನರು ಒಂದೊಂದು ಪಕ್ಷವನ್ನ ಬೆಂಬಲಿಸುತ್ತಾರೆ. ಅದೇನೇ ಇದ್ದರೂ ಸಹಿತ ರಾಷ್ಟ್ರದ ಪ್ರಶ್ನೆ ಬಂದಾಗ ಇದರಿಂದ ಹೊರತಾದಂತಹ ಒಂದು ಐಕ್ಯತೆ ಇರಬೇಕು ಎನ್ನುವುದು ರಾಷ್ಟ್ರೀಯ ಭಾವೈಕ್ಯತೆ ಇನ್ನೊಂದು ಲಕ್ಷಣ. ಶೈಕ್ಷಣಿಕವಾಗಿ ಎಲ್ಲರಿಗೂ ಸಮಾನವಾಗಿ ಶಿಕ್ಷಣ ದೊರೆಯಬೇಕು, ಎಲ್ಲರೂ ಸಮಾನವಾಗಿ ಬೆಳೆದು ರಾಷ್ಟ್ರದ ಹೆಮ್ಮೆಯ ಪುತ್ರಿಯರಾಗಬೇಕು ಎನ್ನುವುದು ಇದರ ಅರ್ಥ. ಧಾರ್ಮಿಕವಾಗಿ ಅದೆಷ್ಟು ಆಚರಣೆಗಳಿದ್ದರೂ ಕೂಡ ಯಾವುದೇ ಧರ್ಮ ಯಾವುದೇ ಸಾಂಸ್ಕೃತಿಕ ಅಂಶಗಳನ್ನು ಹೊಂದಿದಾಗಿಯೂ ಕೂಡ ಏಕತೆಯನ್ನ ಹೊಂದುವುದು ರಾಷ್ಟ್ರೀಯ ಭಾವೈಕ್ಯತೆಯ ಇನ್ನೊಂದು ಪ್ರಮುಖ ಗುಣಲಕ್ಷಣವಾಗಿದೆ. ಇದು ನಾಲ್ಕನೇ. ನಂತರ ಐದನೇದ್ದು ಏನು ಅಂತಂತಂದ್ರೆ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ರಾಷ್ಟ್ರೀಯ ಭಾವನೆಗಳನ್ನ ಬೆಂಬಲಿಸುವುದು ಅಥವಾ ಪ್ರೋತ್ಸಾಹಿಸುವುದು. ಪ್ರಜಾಸತ್ತಾತ್ಮಕ ಹಾಗೂ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಹಾಗೂ ಧರ್ಮ ನಿರಪೇಕ್ಷ ಆಡಳಿತವನ್ನು ಪ್ರೋತ್ಸಾಹಿಸುವುದು ಅಥವಾ ಪ್ರೋತ್ಸಾಹಿಸುವುದು ಅಥವಾ ಅಂತಹ ಸರ್ಕಾರವನ್ನ ಸ್ಥಾಪಿಸುವುದು. ಪ್ರಜಾಸತ್ತಾತ್ಮಕ, ಪ್ರಜೆಗಳೇ ಪ್ರಭುಗಳಾಗಿರಬೇಕು ಪ್ರಜೆಗಳು. ಅಷ್ಟೇ ಅಲ್ಲ, ಧರ್ಮ ನಿರಪೇಕ್ಷ ಆಡಳಿತ, ಧರ್ಮ ನಿರಪೇಕ್ಷವಾಗಿ ನಾವು ಬದುಕಬೇಕು.
ಜೀವನವನ್ನ ಕಟ್ಟಿಕೊಳ್ಳಬೇಕು. ಅಂದ್ರೆ ಮತ್ತೆ ಪದೇ ಮತ್ತೆ ಶಬ್ದವನ್ನ ಬಳಸ್ತೇನೆ, ನಮ್ಮ ಧರ್ಮ ಆಚರಣೆ ವರ್ತನಾ ಮಾದರಿಗಳು ಅವು ನಮ್ಮ ಮನೆಯ ಹೊಸ್ತಿಲೊಳಗೆ ಇರಬೇಕೇ ಹೊರತು ಹೊಸ್ತಿಲ ದಾಟಿದ ಮೇಲೆ ಧರ್ಮ ನಿರಪೇಕ್ಷವಾಗಿ ನಮ್ಮ ಜೀವನವನ್ನ ಕಟ್ಟಿಕೊಳ್ಳಬೇಕು ಎನ್ನುವುದ ಅರ್ಥ. ಹೀಗಿದ್ದಾಗ ಮಾತ್ರ ರಾಷ್ಟ್ರೀಯ ಭಾವೈಕ್ಯತೆ ಮೂಡಲು ಸಾಧ್ಯ. ಪ್ರಜಾಸತ್ತಾತ್ಮಕ ಧರ್ಮ ನಿರಪೇಕ್ಷ ರಾಷ್ಟ್ರೀಯ ಭಾವನೆಗಳನ್ನ ಒಗ್ಗೂಡಿಸತಕ್ಕಂಥ ಆಡಳಿತ ಹಾಗೂ ಕ್ರಮಗಳನ್ನು ಜಾರಿಗೊಳಿಸುವುದೇ ರಾಷ್ಟ್ರೀಯ ಭಾವೈಕ್ಯತೆಯ ಇನ್ನೊಂದು ಪ್ರಮುಖ ಲಕ್ಷಣ. ವಿದ್ಯಾರ್ಥಿಗಳಿಗೆ ಈ ಲಕ್ಷಣಗಳು ಅರ್ಥವಾಯಿತೆಂದು ಭಾವಿಸುತ್ತೇನೆ. ಆ ಪ್ರಶ್ನೆಗಳ ದೃಷ್ಟಿಯಿಂದ ಗಮನಿಸಿದಾಗ ರಾಷ್ಟ್ರೀಯ ಭಾವೈಕ್ಯತೆಯ ಯಾವುದಾದರೂ ಎರಡು ಲಕ್ಷಣಗಳನ್ನು ತಿಳಿಸಿ ಅಂತ ಎರಡಂಕದೊಳಗೆ ಬಂದರೆ ವೆರಿ ಸಿಂಪಲ್ಬೇಕು. ಪಠ್ಯ ಪುಸ್ತಕದಲ್ಲಿ ನೋಡಿದ್ರೆ ನಿಮಗೆ ಪಾಯಿಂಟ್ ಸಿಗುದಿಲ್ಲ. ಇವು ಇದರಲ್ಲಿ ಯಾವುದಾದ್ರೂ ಒಂದ್ ಎರಡು ಪಾಯಿಂಟ್ ನೆನಪಿಡ್ಬೋದು. ನಾವು ಎಂಬ ಭಾವನೆ ಇರಬೇಕು, ರಾಷ್ಟ್ರ ನಿಷ್ಠೆ ಪ್ರಮುಖವಾಗಿರಬೇಕು, ದೇಶ ವಿಭಜಕ ಶಕ್ತಿಯನ್ನ ದೂರೀಕರಿಸುತ್ತದೆ ತಿರಸ್ಕರಿಸುತ್ತದೆ, ಐಕ್ಯತೆ ಇರಬೇಕು ಎನ್ನುವುದು ರಾಷ್ಟ್ರೀಯ ಭಾವೈಕ್ಯತೆ ಇನ್ನೊಂದು ಲಕ್ಷಣ. ಪ್ರಜಾಸತ್ತಾತ್ಮಕ ಧರ್ಮ ನಿರಪೇಕ್ಷವಾಗಿ ಯಾವುದೇ ಧರ್ಮದ ಮೇಲೆ ರಾಜ್ಯವನ್ನ ರಾಜ್ಯ ಭಾರ ಮಾಡುವಂತಿಲ್ಲ. ಧರ್ಮ ನಿರಪೇಕ್ಷ, ಧರ್ಮ ಯಾವುದೇ ಇರಲಿ ಆ ಧರ್ಮದಿಂದ ಹೊರತಾದಂತ ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆಯೊಂದಿಗೆ ಇರುವುದು ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಮುಖ ಲಕ್ಷಣ. ಇದರಲ್ಲಿ ಯಾವುದಾದ್ರೂ ಎರಡು ನೆನಪಿಡಿ, ಸಿಂಪಲ್ ಶಬ್ದ ನೆನಪಿಡಿ, ನಾವು ಎಂಬ ಭಾವನೆ, ರಾಷ್ಟ್ರ ನಿಷ್ಠೆ, ದೇಶ ವಿಭಜಕ ಶಕ್ತಿ ತಿರಸ್ಕರಿಸುವುದು, ಐಕ್ಯತೆಯನ್ನು ಹೊಂದುವುದು, ಇಲ್ಲ ಪ್ರಜಾಸತ್ತಾತ್ಮಕ ಸರ್ಕಾರವನ್ನು ರಚಿಸುವುದು, ಇಷ್ಟು ನೆನಪಿಡಿ. ಇದು ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಮುಖ ಲಕ್ಷಣಗಳು. ಒಂದು ವೇಳೆ ಆಕಸ್ಮಿಕವಾಗಿ ಐದು ಅಂಕದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ನಿಮ್ಮ ಪಠ್ಯ ಪುಸ್ತಕಗಳನ್ನು ನೋಡಿದರೆ 15 ವಾಕ್ಯಗಳು ಸಿಗುವುದಿಲ್ಲ. ಆಗ ಒಂದು ಜಾಣ್ಮೆಯನ್ನ ವಿದ್ಯಾರ್ಥಿಗಳು ಕಂಡುಕೋಬೇಕು. ಏನ್ ಮಾಡ್ಬೇಕು? ಮೊದಲಿಗೆ ಇಂಟ್ರೊಡಕ್ಷನ್ ದೊಳಗೆ ಅಂದ್ರೆ ರಾಷ್ಟ್ರೀಯ ಭಾವೈಕ್ಯತೆಯ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಪ್ರಶ್ನೆ ಕೇಳಿದಾಗ ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಅಂತ ಪ್ರೀತಿ ಕೇಳಿದ್ರೆ ಬರೀ ಪ್ರತಿಯೊಂದು ರಾಷ್ಟ್ರವು ತನ್ನ ದೇಶದ ಜನರಲ್ಲಿ ಏಕತೆಯನ್ನು ಮೂಡಿಸಲು ಪ್ರಯತ್ನಿಸುತ್ತದೆ, ಹಾಗೆ ಭಾರತವು ಸಹಿತ ತನ್ನ ಸಮಸ್ತ ಜನರಲ್ಲಿ ಒಗ್ಗೂಡುವಿಕೆಯನ್ನ ಬೆಂಬಲಿಸುತ್ತದೆ. ಬೆಂಜಮಿನ್ ಅವರ ಪ್ರಕಾರ ದೇಶವೊಂದರ ಸಮಸ್ತ ಜನರು ಒಂದು ಸಾಮಾನ್ಯ ಅನನ್ಯತೆಯೊಂದಿಗೆ ಸ್ವಾಂಗೀಕರಣಗೊಳ್ಳುವುದನ್ನೇ ರಾಷ್ಟ್ರೀಯ ಭಾವೈಕ್ಯತೆ ಎಂದಿದ್ದಾರೆ. ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಮುಖ ಗುಣಲಕ್ಷಣಗಳನ್ನು ಈ ಕೆಳಗಿನಂತೆ ನೋಡಬಹುದು. ಒಂದು, ನಾವು ಎಂಬ ಭಾವನೆ, ಇದರ ವಿವರಣೆಯನ್ನು ಮುಂದೆ ಬರೆದಿದ್ದೇನೆ. ರಾಷ್ಟ್ರ ನಿಷ್ಠೆ, ಇದರ ವಿವರಣೆಯನ್ನು ಮುಂದೆ ಬರೆದಿದ್ದೇನೆ. ದೇಶ ವಿಭಜಕ ಶಕ್ತಿ, ವಿಚ್ಛಿದ್ರಕಾರಿ ಶಕ್ತಿ, ನಂತರ ಐಕ್ಯತೆ ಹೊಂದುವುದು, ಅದು ಅಲ್ಲದೆ ಪ್ರಜಾಸತ್ತಾತ್ಮಕ ಧರ್ಮ ನಿರಪೇಕ್ಷ, ಹೀಗೆ ಶಬ್ದಗಳನ್ನು ವಾಕ್ಯಗಳನ್ನು ರಚನೆ ಮಾಡಿಕೊಳ್ಳುವುದು. ಇಲ್ಲಿ 5, 6, 7 ವಾಕ್ಯಗಳು ಇಲ್ಲಿ ಅದು ಇಂಟ್ರೊಡಕ್ಷನ್ ಒಳಗೆ 3-4 ವಾಕ್ಯಗಳಾಗ್ತವೆ. ನಂತರ ಕನ್ಕ್ಲೂಷನ್ ಮಾಡ್ತೀರಿ, ಅಂದ್ರೆ ಕನ್ಕ್ಲೂಷನ್ ಅಂತಂದ್ರೆ ಉಪಸಂಹಾರ ಮಾಡ್ತೀರಿ ಕೊನೆಗೆ ಪ್ಯಾರಾಗ್ರಾಫ್ ಮಾಡಿ. ಅವಾಗ ಏನ್ ಬರಿಬೇಕು ಅಂತಂತಂದ್ರೆ ರಾಷ್ಟ್ರೀಯ ಭಾವೈಕ್ಯತೆಯು ಒಂದು ದೇಶದ ಪ್ರಗತಿ ಹಾಗೂ ಅಭಿವೃದ್ಧಿಗೆ ಪ್ರಮುಖವಾಗುವುದು. ಎಷ್ಟೇ ವೈವಿಧ್ಯತೆಯನ್ನು ಹೊಂದಿದಾಗಿಯೂ ಕೂಡ ನಾವೆಲ್ಲರೂ ಒಂದು ಎಂಬ ಭಾವನೆಯೊಂದಿಗೆ ದೇಶವನ್ನ ಕಟ್ಟುವ ಜವಾಬ್ದಾರಿ ಇರಬೇಕಾದದ್ದು ಅನಿವಾರ್ಯವಾಗಿದೆ ಅಂತ ಕಂಪ್ಲೀಟ್ ಮಾಡಿದ್ರೆ ಅಂದ್ರೆ 5-5 ಅಂಕಗಳು ಅವರು ನಿರೀಕ್ಷಿಸಿದ 15 ವಾಕ್ಯಗಳು ಆಗುತ್ತವೆ. ನಿಮಗೆ ಸಂಪೂರ್ಣವಾಗಿ 5 ಅಂಕಗಳು ದೊರೆಯುತ್ತವೆ. ಅದು ವಿದ್ಯಾರ್ಥಿಗಳ ಜಾಣ್ಮೆಯನ್ನು ಆಧರಿಸಿ ಪ್ರಶ್ನೆಗೆ ಉತ್ತರವನ್ನು ಬರೆಯುವ ಒಂದು ರೂಢಿಯನ್ನ ಮಾಡಿಕೊಳ್ಳಬೇಕು. ನಮ್ಮ ದೇಶದ ಅತ್ಯಂತ ಕಠಿಣ ಪರೀಕ್ಷೆ ಅಂತಂದ್ರೆ IAS ಪರೀಕ್ಷೆ. IAS ಪರೀಕ್ಷೆಯಲ್ಲಿ ಹೀಗೆ ನಿರೀಕ್ಷೆ ಮಾಡ್ತಾರೆ, ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಅಂತ ಕೇವಲ 20 ಶಬ್ದಗಳಲ್ಲಿನೂ ಬರೆಯಕ್ ಬರ್ತಿರ್ಬೇಕು, ಅದೇ ಅಂಶ ಹೊಂದಿರಬೇಕು. ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಅಂದ್ರೆ 250 ಶಬ್ದಗಳಲ್ಲಿಯೂ ಬರೆಯೋದಕ್ಕೆ ಬರಬೇಕು. ಅಂತಹ ಜಾಣ್ಮೆಯನ್ನ ವಿದ್ಯಾರ್ಥಿಗಳು ಈಗಿನಿಂದಲೇ ರೂಢಿಸಿಕೊಳ್ಳಬೇಕು. ಮುಂದೊಂದು ದಿನ ಅದು ಬಹಳ ಸಹಕಾರಿಯಾಗ್ತದೆ. ಇದ್ದ ವಿಷಯವನ್ನ ವಿಸ್ತರಿಸುವ ಕಲೆ ಗೊತ್ತಿರಬೇಕು, ಸಂಕ್ಷೇಪ ಮಾಡುವ ಕಲೆನೂ ಗೊತ್ತಿರಬೇಕು. ರಾಷ್ಟ್ರೀಯ ಭಾವೈಕ್ಯತೆ ಅಂದ ತಕ್ಷಣ 1 ನಿಮಿಷದಾಗ ಹೇಳುವ ಸಾಮರ್ಥ್ಯ ಇರಬೇಕು, ಅದನ್ನೇ 1/2 ಗಂಟೆ 40 ನಿಮಿಷ ಹೇಳುವ ಸಾಮರ್ಥ್ಯವನ್ನು ರೂಢಿಸಿಕೊಳ್ಳಬೇಕು. ಇದು ಇವತ್ತಿನ ಅನಿವಾರ್ಯತೆಯಿಂದ ಕೂಡಿರುವ ಒಂದು ಪ್ರಶ್ನೆ, ಇದನ್ನ ಬೆಳೆಸಿಕೊಳ್ಳಿ ಅಂತ ಹೇಳ್ತಾ ಈಗ ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಮುಖ ಲಕ್ಷಣಗಳು ಗೊತ್ತಾದ ಮೇಲೆ ಇಷ್ಟೆಲ್ಲ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸಲು ಪ್ರತಿಯೊಂದು ರಾಷ್ಟ್ರ ಪ್ರಯತ್ನ ಮಾಡ್ತದೆ. ಹಾಗೆ ಭಾರತವು ಸಹಿತ ಜಗತ್ತಿನ ರಾಷ್ಟ್ರಗಳಿಗೆ ಹೋಲಿಸಿದಾಗ ಅತ್ಯಂತ ಬಹುವಿಧ ಮತ್ತು ವೈವಿಧ್ಯಮಯ, ಇಂತಹ ರಾಷ್ಟ್ರದಲ್ಲಿಯೂ ಕೂಡ ಏಕತೆಯನ್ನ ಮೂಡಿಸಲು ಪ್ರಯತ್ನ ಮಾಡ್ತದೆ. ಆ ಪ್ರಯತ್ನ ಮಾಡುವಲ್ಲಿ ಅನೇಕ ಅಡೆತಡೆಗಳು ಸವಾಲುಗಳದಾವ.
ಆ ಸವಾಲುಗಳು ಯಾವುದವು ಅಂತೇಳಿ ಈಗ ನೋಡೋಣ ಮುಂದುವರೆದ ಭಾಗ. ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳು. ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳು. ಚಾಲೆಂಜಸ್ ಟು ನ್ಯಾಷನಲ್ ಇಂಟಿಗ್ರೇಷನ್ ಚಾಲೆಂಜಸ್ ನ್ಯಾಷನಲ್ ಇಂಟಿಗ್ರೇಷನ್ ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳು. ಭಾರತವು ವೈವಿಧ್ಯಮಯ ಬಹುವಿಧ ಸಮಾಜವಾಗಿರುವುದರಿಂದ ವಿವಿಧ ಧರ್ಮೀಯರು, ವಿವಿಧ ಭಾಷಿಕರು, ವಿವಿಧ ಪ್ರಾಂತ್ಯದಲ್ಲಿ ವಾಸಿಸುವವರು, ಅಷ್ಟೇ ಅಲ್ಲ ಸಾಂಸ್ಕೃತಿಕವಾಗಿ ಅತ್ಯಂತ ವಿಭಿನ್ನತೆಯನ್ನು ಹೊಂದಿರತಕ್ಕಂಥ ಈ ದೇಶದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವುದು ಅಷ್ಟು ಸುಲಭದ ಕಾರ್ಯವಲ್ಲ. ಅಂತೆಯೇ ಅನೇಕ ಸವಾಲುಗಳನ್ನು ನಮ್ಮ ದೇಶವು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಹೊಂದಿಸುವಲ್ಲಿ ಎದುರಿಸುತ್ತಿದೆ ಎನ್ನುವುದನ್ನು ಗಮನಿಸಬೇಕು. ಭಾರತವು ವೈವಿಧ್ಯಮಯ ಅಂದರೆ ಅನೇಕ ಭಾಷೆ, ಧರ್ಮ, ಸಂಸ್ಕೃತಿ, ಜನಾಂಗೀಯ ವಿಭಿನ್ನತೆಗಳನ್ನು ಹೊಂದಿರುವ ಜಗತ್ತಿನ ವಿಶಿಷ್ಟ ರಾಷ್ಟ್ರವಾಗಿದೆ. ಇಂತಹ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವುದು ಸುಲಭದ ಕಾರ್ಯವಲ್ಲ. ಅಂತೆಯೇ ಭಾರತವು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವಲ್ಲಿ ಈ ಕೆಳಗಿನಂತೆ ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ. ಹಾಗಾದ್ರೆ ಅವು ಯಾವುವು ಅನ್ನೋದನ್ನ ನೋಡೋಣ. ಅಂದ್ರೆ ಅನೇಕ ಸವಾಲುಗಳು ಇದರಲ್ಲಿ ಮೊದಲೇದಾಗಿ ಪ್ರಾಂತೀಯವಾದ ರೀಜನಲಿಸಂ ಪ್ರಾಂತೀಯವಾದ ಇದು ಮೊದಲನೇ ಅತ್ಯಂತ ಪ್ರಮುಖವಾದ ಸವಾಲು. ಇದು ಭಾರತದ ವೈವಿಧ್ಯತೆ ಅಂಶಗಳನ್ನು ನೋಡಿದ್ರೆ ಅಲ್ಲಿ ಭೌಗೋಳಿಕ ಅಥವಾ ಪ್ರಾಂತೀಯ ಬಂತೆ, ಇಲ್ಲಿ ನೋಡಿ ಪ್ರಾಂತೀಯವಾದ. ಒಂದೊಂದು ಪ್ರಾಂತದ ಜನರು ತಮ್ಮ ಪ್ರಾಂತದ ಬಗ್ಗೆ ಅತಿಯಾದ ನಿಷ್ಠೆ, ಗೌರವ, ಅಭಿಮಾನಗಳನ್ನು ಹೊಂದಿ ಇನ್ನೊಂದು ಪ್ರಾಂತದ ಜನರನ್ನ ದ್ವೇಷಿಸುವ ದ್ವೇಷ ಭಾವನೆಯನ್ನು ಹೊಂದುವುದನ್ನೇ ಪ್ರಾಂತೀಯವಾದ ಎನ್ನುತ್ತಾರೆ. ಪ್ರಾಂತ ಅಂತಂದ್ರೆ ನೀವು ಗಮನಿಸಬೇಕು, ಒಂದು ದೇಶದ ನಮ್ಮ ಭಾರತ ದೇಶದ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನೀವು ಹೋದ್ರೆ ಅಂತ ಹೇಳ್ಕೊ, ಉದಾಹರಣೆಗಾಗಿ ಕರ್ನಾಟಕದಿಂದ ಗೋವಾಕ್ಕೆ ಮಂಗಳೂರಿಗೆ ದುಡ್ಯಾಕ ಹೋಗ್ತದಂತ, ಗೋವಾಕ್ಕೆ ಹೋದಾಗ ನಾವು ಭಾರತೀಯ ನೆಲದಲ್ಲಿ ಇದ್ದರೂ ಸಹಿತ ನಾವು ಪರಕೀಯರೆನಿಸುವಂತಹ ಭಾವನೆ ಮೂಡುತ್ತದೆ.
ಇದನ್ನ ಗಮನಿಸಬೇಕು. ಇನ್ನು ಇಲ್ಲೇ ಕರ್ನಾಟಕದ ಮಂಗಳೂರಿಗೆ ಹೋಗ್ರಿ, ಮಂಗಳೂರಿಗೆ ಹೋದ್ರಿ ಅಂದ್ರೆ ನಾವು ಈ ಬೇರೆ ನಮ್ಮ ದೇಶ ಬಿಟ್ಟು ಏನೋ ಒಂದು ಎಲ್ಲೋ ಬಿಟ್ಟು ಎಲ್ಲಿಗೋ ಬಂದೇವೇನೋ ಅಂತ ಅನಿಸ್ತದೆ. ಯಾಕಂದ್ರೆ ಅಲ್ಲಿನ ಆಚರಣೆ ವಿಧಾನಗಳು, ವರ್ತನಾ ಮಾದರಿಗಳು, ಆಹಾರ ವಿಹಾರ, ಉಡುಗೆ ತೊಡುಗೆ, ಈ ಎಲ್ಲಾ ಅಂಶಗಳು ಒಂದಲ್ಲ ಎರಡಲ್ಲ, ಅಲ್ಲಿನ ಪರಿಸರದ ಆದ್ಯತೆಗಳೇ ಬೇರೆ, ಇಲ್ಲಿನ ಆದ್ಯತೆಗಳೇ ಬೇರೆ. ಹೀಗಾಗಿ ನಮಗೆ ಏನ್ ಅನಿಸ್ತದೆ ಅಂತಂದ್ರೆ, ಒಂದು ಸ್ಥಳದಿಂದ, ಒಂದು ರಾಜ್ಯದಿಂದ, ಒಂದು ಪ್ರಾಂತದಿಂದ, ಒಂದು ಸ್ಥಳದಿಂದ ಇನ್ನೊಂದು ಪ್ರಾಂತ್ಯಕ್ಕೆ ಹೋದಾಗ ನಮಗೆ ಪರಕೀಯ ಭಾವನೆ ಮೂಡುವಂತಾದ್ರೆ ಅದೇ ಪ್ರಾಂತೀಯವಾದ. ಆಗ ಏನಾಗ್ತದೆ ಅಂತಂದ್ರೆ, ಆ ಪ್ರಾಂತ್ಯದ ಜನರು ತಾವೆಲ್ಲರೂ ಒಂದು, ಉಳಿದವರು ಬೇರೆಯವರು ಅಂತಕ್ಕಂಥ ಭಾವನೆ ಮೂಡಿಸಿಕೊಳ್ಳುತ್ತಿರುವುದು ಇಂದಿನ ಭಾರತೀಯ ಒಗ್ಗೂಡುವಿಕೆಗೆ ದೊಡ್ಡ ಸವಾಲು. ಹಾಗಾದ್ರೆ ಪ್ರಾಂತೀಯವಾದ ಎಂದರೇನು ಅಂದರೆ, ಒಂದು ಪ್ರಾಂತ್ಯದ ಜನರು ತಮ್ಮ ಪ್ರಾಂತ್ಯದ ಬಗ್ಗೆ ಅತಿಯಾದ ನಿಷ್ಠೆ, ಗೌರವಾಭಿಮಾನಗಳನ್ನು ಹೊಂದಿ ಇನ್ನೊಂದು ಪ್ರಾಂತ್ಯದ ಜನರನ್ನ ದ್ವೇಷಿಸುವುದನ್ನೇ ಪ್ರಾಂತೀಯವಾದ ಎನ್ನುವರು. ವಿದ್ಯಾರ್ಥಿಗಳು ಬರೆದುಕೊಳ್ಳಬೇಕು, ಒಂದು ಪ್ರಾಂತ್ಯದ ಜನರು ತಮ್ಮ ಪ್ರಾಂತ್ಯದ ಬಗ್ಗೆ ಅತಿಯಾದ ಒಲವು ಗೌರವಾಭಿಮಾನ ಹೊಂದಿ ಇನ್ನೊಂದು ಪ್ರಾಂತ್ಯದ ಜನರನ್ನು ದ್ವೇಷ ಭಾವನೆಯಿಂದ ಕಾಣುವುದನ್ನೇ ಅಥವಾ ನೋಡುವುದನ್ನೇ ಪ್ರಾಂತೀಯವಾದ ರೀಜನಲಿಸಂ ಎನ್ನುವರು. ಇದು ಒಂದನೇ ಸವಾಲು. ಒಂದು ಪ್ರಾಂತ್ಯದ ಜನರು ತಮ್ಮ ಪ್ರಾಂತ್ಯದ ಬಗ್ಗೆ ಅತಿಯಾದ ಒಲವು. ಉದಾಹರಣೆಗೆ ನೀವು ಗಮನಿಸ್ಬೇಕು, ಮಹಾರಾಷ್ಟ್ರಕ್ಕೆ ಹೋದ್ರಿ ಅಂತಂದ್ರೆ, ನಮ್ಮ ಕರ್ನಾಟಕದ ಗಡಿ ಭಾಗ ಮುಗಿದ ತಕ್ಷಣ ಮಹಾರಾಷ್ಟ್ರ ಎಂಟ್ರಿ ಆದ್ರಿ ಅಂತಂದ್ರೆ, ಅಲ್ಲಿ ಹೋದ್ರಿ ಅಂತಂದ್ರೆ ನಿಮಗೆ ಬೇರೆ ಭಾವನೆ ಮೂಡ್ತದೆ ಒಂದೇದ್ದು. ಎರಡನೇದ್ದು, ಅವರಿಗೆ ಕನ್ನಡ ಗೊತ್ತಿದ್ರು ಕನ್ನಡ ಮಾತನಾಡುವುದಿಲ್ಲ. ಯಾಕಂದ್ರೆ ತಮ್ಮ ಪ್ರಾಂತ್ಯದ ಜನರ ಬಗ್ಗೆ ಅಭಿಮಾನ, ತಮ್ಮ ಪ್ರಾಂತ್ಯದ ಭಾಷೆಯ ಬಗ್ಗೆ ಅಭಿಮಾನ. ನಾವೇ ಅವರ ಭಾಷೆಯನ್ನು ಕಲಿತು ಸಂವಹನ ಮಾಡಬೇಕೇ ಹೊರತು ಅವರು ಆಗುವುದಿಲ್ಲ. ಇದು ಏನು ಅಂತಂದ್ರೆ, ಆ ತಮಗೆ ಅತಿಯಾದ ಒಲವನ್ನು ಹೊಂದಿರುವುದು, ತಮ್ಮ ಪ್ರಾಂತ್ಯದ ಬಗ್ಗೆ ಅತಿಯಾದ ಗೌರವ ಹೊಂದಿರುವುದು. ಆದರೆ ಆ ಪ್ರಾಂತ್ಯವು ಭಾರತ ಎನ್ನುವ ದೇಶವೊಂದರಲ್ಲಿಯೇ ಇದೆ ಎನ್ನುವುದನ್ನು ಮರೆತು ಹೋಗುವಷ್ಟರ ಮಟ್ಟಿಗೆ ಗೌರವಾಭಿಮಾನ ಹೊಂದುವುದು. ಇದು ಏನಾಗ್ತದೆ ಅಂತಂದ್ರೆ, ಒಂದು ರಾಷ್ಟ್ರದ ಭಾವನೆಗಳನ್ನ, ದೇಶದ ಭಾವನೆಗಳನ್ನ ಒಗ್ಗೂಡಿಸುವಲ್ಲಿ ಪ್ರಮುಖವಾಗಿ ಅಡ್ಡಿಯಾಗುತ್ತದೆ. ಪ್ರಾಂತೀಯವಾದವು ಇಂದು ನಿನ್ನೆಯ ಸಮಸ್ಯೆಯಲ್ಲ ಭಾರತದಲ್ಲಿ. ಯಾಕೆ ಅಂತಂತಂದ್ರೆ, ಒಂದು ಪ್ರಾಂತ್ಯದ ಜನರ ವೈಶಿಷ್ಟ್ಯಗಳೇ ಬೇರೆ, ಅವರು ಕಟ್ಟಿಕೊಂಡ ಜೀವನ ಕ್ರಮ ವಿಧಾನಗಳೇ ಬೇರೆ. ಹೀಗಿದ್ದಾಗ ಇನ್ನೊಂದು ಪ್ರಾಂತ್ಯದ ಜನರ ಸಾಮಾಜಿಕ ಜೀವನ, ಅರ್ಥವ್ಯವಸ್ಥೆ, ಆರ್ಥಿಕ ಅಂಶಗಳು. ಅಂತೆಯೇ ಒಬ್ರು ಹೇಳ್ತಾರೆ, ಬಿಪಿನ್ ಚಂದ್ರ ಏನ್ ಹೇಳ್ತಾರ ಅಂತಂದ್ರೆ, ಭಾರತದಲ್ಲಿ ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕವಾಗಿ ವೈವಿಧ್ಯತೆಯನ್ನು ಹೊಂದಿದಂತಹ ಜನರು ತಮ್ಮ ಪ್ರಾಂತ್ಯದ ಬಗ್ಗೆ ಅತಿಯಾದ ಒಂದು ಒಲವನ್ನು ಮೂಡಿಸಿಕೊಳ್ಳುವುದರ ಮೂಲಕ, ಆ ಒಂದು ನಿಷ್ಠೆಯ ಮೂಲಕವಾಗಿ ರಾಷ್ಟ್ರೀಯ ಭಾವೈಕ್ಯತೆಗೆ ಸವಾಲಾಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಅಂದ್ರೆ ಇದರ ಅರ್ಥ, ಒಂದು ತಮ್ಮ ಪ್ರಾಂತ್ಯದ ಬಗ್ಗೆ ಅತಿಯಾದ ಒಲವನ್ನು ಹೊಂದುವುದು. ಹೀಗೆ ಇದರ ಆಧಾರದ ಮೇಲೆ ಇದರ ಪರಿಣಾಮಗಳು ಹಲವಾದ. ಯಾಕೆ ಪ್ರಾಂತೀಯವಾದ ಉಂಟಾಗು ಕಾರಣ ಏನು ಅಂತ ನಿಮ್ಮ ಪ್ರಶ್ನೆ ಬರ್ತದೆ. ಪ್ರಾಂತೀಯವಾದಕ್ಕೆ ಕಾರಣ ಏನು ಅಂತಂತಂದ್ರೆ, ಒಂದು ಪ್ರಾಂತ್ಯದ ಸ್ಥಳ, ಒಂದು ಸ್ಥಳ ಅತಿಯಾದ ಅಭಿವೃದ್ಧಿಯನ್ನು ಹೊಂದೇವು. ಆಡಳಿತಾತ್ಮಕವಾಗಿ, ರಾಜಕೀಯವಾಗಿ ಎಲ್ಲಾ ಅಂಶಗಳನ್ನು ಗಮನಿಸಿದ್ರೆ, ಅಲ್ಲಿ ಉದ್ದಿಮೆ ಅಂದ್ರೆ ಕೈಗಾರಿಕೆಗಳು ಇವೆಲ್ಲಗಳು ಸ್ಥಾಪನೆ ಆಗಿದ್ರೆ, ಇನ್ನೊಂದು ಪ್ರಾಂತ್ಯದೊಳಗೆ ಕೈಗಾರಿಕೆಗಳಿಲ್ಲ, ರಾಜಕೀಯವಾಗಿ ಮುಂದಿಲ್ಲ, ಸರಿಯಾದ ರಸ್ತೆಗಳಿಲ್ಲ, ಹೀಗೆ ಅಸಮಾನವಾದ ಬೆಳವಣಿಗೆ ಇರುವುದರಿಂದ
ಆ ಪ್ರಾಂತ್ಯದ ಜನರು ಒಗ್ಗೂಡಿ ತಮ್ಮ ಪ್ರಾಂತ್ಯದ ಬಗ್ಗೆ ಅಭಿಮಾನ ಹೊಂದಿ ತಾವು ಅಭಿವೃದ್ಧಿ ಹೊಂದಬೇಕು ಎನ್ನುವ ಕಾರಣಕ್ಕಾಗಿ ಈ ಪ್ರಾಂತೀಯವಾದ ಉದ್ಭವವಾಗಿದೆ. ಉದಾಹರಣೆಗೆ ನೀವು ಗಮನಿಸಬೇಕು, ಕರ್ನಾಟಕದಲ್ಲಿಯೇ ಗಮನಿಸಿ, ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ನಾವೀಗ ಭಾಷೆಯನ್ನು ಬಳಸ್ತೇವೆ. ಯಾಕೆ? ಅಲ್ಲಿ ಹಳೆ ಮೈಸೂರು ಸೈಡ್ದಾಗ ಅವರೆಲ್ಲವೂ ಅಭಿವೃದ್ಧಿಯನ್ನು ಮಾಡಿಕೊಂಡ್ರು, ಎಲ್ಲವೂ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ, ಎಲ್ಲಾ ಕಚೇರಿಗಳು ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ. ಆದ್ರೆ ಕರ್ನಾಟಕ ರಾಜ್ಯವು ವಿಶಾಲವಾದ ರಾಜ್ಯವಾಗಿದ್ದು ಯಾವುದೋ ಒಂದು ಮೂಲೆಯಲ್ಲಿ ರಾಜಧಾನಿಯನ್ನು ಹೊಂದಿ ಆ ಪ್ರದೇಶದಲ್ಲಿ ಮಾತ್ರ ಅಭಿವೃದ್ಧಿಯನ್ನು ಸಾಧಿಸ್ತಾ ಬಂದಿದ್ದಾರೆ ಹೊರತು ಗುಲ್ಬರ್ಗಾ ಕೊನೆಯ ಬೀದರ್, ಗುಲ್ಬರ್ಗಾ, ಯಾದಗಿರಿ, ಕೊಪ್ಪಳ, ರಾಯಚೂರದಂತಹ ಪ್ರದೇಶಗಳು ಅನಭಿವೃದ್ಧಿಯನ್ನು ಹೊಂದಿವೆ, ಸೌಲಭ್ಯಗಳಿಂದ ವಂಚಿತ ಆಗಿವೆ. ಆಗ ಆ ಪ್ರಾಂತ್ಯದ ಜನರು ಈ ಪ್ರಾಂತ್ಯದ ವಿರುದ್ಧ ಸಹಜವಾಗಿ ಒಂದು ದ್ವೇಷ ಭಾವನೆ ಮೂಡುವುದು ಸಹಜ. ಇದು ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಗೆ ದೊಡ್ಡ ಅಡ್ಡಿಯಾಗಿದೆ. ಇವು ಬರೀ ಒಂದು ಉದಾಹರಣೆಯನ್ನು ಕೊಟ್ಟೆ ನಮ್ಮ ರಾಜ್ಯದಷ್ಟೇ. ಹೀಗೆ ಒಂದು ರಾಜ್ಯದಿಂದ ರಾಜ್ಯದ ಜನರು, ಈಶಾನ್ಯ ರಾಜ್ಯಗಳ ಜನರು, ಪಶ್ಚಿಮ ಬಂಗಾಳದವರು, ಈ ಕಡೆ ಅಸ್ಸಾಂದವರು, ಈ ಕಡೆ ಗುಜರಾತ್ನವರು, ರಾಜಸ್ಥಾನದವರು, ಆ ಕಡೆ ಮೇಲ್ಗಡೆ ಹೋದ್ರೆ ಜಮ್ಮು ಕಾಶ್ಮೀರದ, ಈ ಕಡೆ ತಮಿಳುನಾಡು, ಕೇರಳದವರು ಒಂದು ತಮ್ಮದೇ ಆದಂತಹ ಅಭಿಮಾನವನ್ನು ಹೊಂದಿ ತಮ್ಮ ಪ್ರಾಂತದ ಬಗ್ಗೆ ಅತಿಯಾದ ಗೌರವವನ್ನು ಹೊಂದಿ ಇನ್ನೊಂದು ಪ್ರಾಂತದ ಜನರನ್ನ ದ್ವೇಷಿಸುವ ಭಾವನೆಯನ್ನು ಮೂಡಿಸಿಕೊಂಡಿರುವುದು. ಈ ಭಾವನೆಯನ್ನು ಹೋಗಲಾಡಿಸಬೇಕಲ್ಲ, ರಾಷ್ಟ್ರೀಯ ಭಾವಕ್ಯತೆ ಮೂಡಿಸ್ಬೇಕಂದ್ರೆ ಇದನ್ನು ಹೋಗಲಾಡಿಸ್ಬೇಕಂದ್ರೆ ರಾಷ್ಟ್ರಕ್ಕೆ, ಆಡಳಿತಕ್ಕೆ, ಈ ರಾಷ್ಟ್ರೀಯ ಸರ್ಕಾರಕ್ಕೆ ಬಹಳ ದೊಡ್ಡ ಚಾಲೆಂಜ್, ಸವಾಲ. ಹೀಗೆ ಆಗಾಗ್ಗೆ ಆಗಾಗ್ಗೆ ಪ್ರಾಂತಗಳ ವಾರು ಗಲಭೆಗಳಾಗುತ್ತಿರುವುದನ್ನು ಗಮನಿಸುತ್ತೀವಿ. ಈ ಗಲಭೆಗಳು ರಾಷ್ಟ್ರೀಯ ಭಾವೈಕ್ಯತೆಯನ್ನ ಮೂಡಿಸಾಕ ಪ್ರಮುಖ ಅಡ್ಡಿಯಾಗಿದೆ. ಹಾಗಾದ್ರೆ ಪ್ರಾಂತೀಯವಾದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಅಸಮಾನ ಪ್ರಗತಿ ಅಥವಾ ಅಭಿವೃದ್ಧಿ ಆಗುತ್ತಿರುವುದು. ಅದು ಸಾಮಾಜಿಕವಾಗಿರಲಿ, ಆರ್ಥಿಕವಾಗಿ ಆಗಿರಲಿ, ಅಥವಾ ಬಡವ ಶ್ರೀಮಂತ ಎಂಬ ಅಂತರ ಹೆಚ್ಚಿಸುವುದೇ ಆಗಿರಲಿ, ಒಟ್ಟಾರೆ ಅಸಮಾನತೆ, ಒಂದು ಪ್ರಾಂತದಿಂದ ಪ್ರಾಂತಕ್ಕೆ ಅಸಮಾನತೆ ಹೆಚ್ಚಳವಾಗುತ್ತಿರುವುದು ಪ್ರಾಂತೀಯವಾದಕ್ಕೆ ಪ್ರಮುಖ ಕಾರಣ. ಪ್ರಾಂತೀಯವಾದಕ್ಕೆ ಅಸಮಾನತೆಯು ಪ್ರಾಂತೀಯವಾದಕ್ಕೆ ಪ್ರಮುಖ ಕಾರಣ. ಇದರ ಅರ್ಥ ಆಯ್ತು ಅಂತ ತಿಳ್ಕೊತೀನಿ ನಾನು. ಪ್ರಮುಖ ಕಾರಣ ಯಾಕಂದ್ರೆ ಅಭಿವೃದ್ಧಿ ಒಂದ್ ಕಡೆ ಅಭಿವೃದ್ಧಿಯನ್ನು ವಂಚಿತ ಆಗ್ಯವು, ಕೆಲವೊಂದು ಅತ್ಯಂತ ಅಭಿವೃದ್ಧಿಯನ್ನು ಹೊಂದ್ಯಾವು. ಇದು ಆಗಾಗ್ಗೆ ಈ ಒಂದು ಪ್ರಾಂತೀಯವಾದಕ್ಕೆ ಕಾರಣವಾಗುತ್ತದೆ ಎನ್ನುವುದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಹಾಗಾದ್ರೆ ಪ್ರಾಂತೀಯವಾದ ಎಂದರೇನು? ಪ್ರಾಂತೀಯವಾದಕ್ಕೆ ಪ್ರಮುಖ ಕಾರಣ ಏನು? ಇಷ್ಟಲ್ಲದೆ ಇನ್ನೂ ಅನೇಕ ಕಾರಣಗಳದಾವು. ಇದು ಅಲ್ಲದೆ ಪ್ರಮುಖ ಕಾರಣ ಅಂದ್ರೆ ಅಸಮಾನ. ಮತ್ತು ನಾವು ಒಂದು ಪ್ರಾಂತದಿಂದ ಇನ್ನೊಂದು ಪ್ರಾಂತ್ಯಕ್ಕೆ ಹೋದಾಗ ವೈವಿಧ್ಯಮಯ ಸಾಂಸ್ಕೃತಿಕ ಅಂಶಗಳು ನಾವು ಪರಕೀಯರು ಎನ್ನುವಂತೆ ಭಾವನೆಯನ್ನು ಮೂಡಿಸ್ತಾವೋ ಅವಾಗ ನಾವು ರಾಷ್ಟ್ರೀಯವಾಗಿ ಏಕತೆಗೊಳ್ಳಲು ಅಸಾಧ್ಯವಿರುತ್ತದೆ. ಅದು ಕಾರಣ ನಮ್ಮ ಭಾವನೆಗಳು. ನಾವು ಒಂದು ಪ್ರಾಂತ್ಯದಿಂದ ಇನ್ನೊಂದು ಪ್ರಾಂತ್ಯಕ್ಕೆ ಯಾವುದೋ ಕಾರಣಕ್ಕೆ ಹೋದಾಗ ನಾವು ಬೇರೆನೆ ಅನಿಸ್ಕೋತೀವಲ್ಲ ಅಂತ ಭಾವನೆ ಮೂಡ್ತದಲ್ಲ, ಅದು ಕೂಡ ಪ್ರಾಂತೀಯವಾದಕ್ಕೆ ಕಾರಣವಾಗ್ತದೆ. ಹಾಗಾದ್ರೆ ಈ ಪ್ರಾಂತೀಯವಾದದ ಪರಿಣಾಮ ಏನಾಗ್ತದೆ? ಈ ಪ್ರಾಂತೀಯವಾದವು ಹೆಚ್ಚುತ್ತಾ ಹೋದರೆ ರಾಷ್ಟ್ರೀಯ ಭಾವೈಕ್ಯತೆ ಮೂಡುವುದಿಲ್ಲ. ರಾಷ್ಟ್ರೀಯ ಭಾವೈಕ್ಯತೆ ಮೂಡುವುದಿಲ್ಲ ಅಂದ್ರೆ ಇನ್ನೇನು ಪರಿಣಾಮಗಳಾಗ್ತಾವು? ಪ್ರಾಂತೀಯವಾದದ ಪರಿಣಾಮಗಳನ್ನ ನೋಡಿ. ಪ್ರಾಂತೀಯವಾದದ ಪರಿಣಾಮಗಳು ಪ್ರಾಂತೀಯವಾದದ ಪರಿಣಾಮಗಳು ಎಫೆಕ್ಟ್ಸ್ ಆಫ್ ರೀಜನಲಿಸಮ್. ಏನ್ ಎಫೆಕ್ಟ್ ಆಗ್ತಾವು? ಪ್ರಾಂತೀಯವಾದ ಹೆಚ್ಚುತ್ತಾ ಹೋದರೆ ಪರಿಣಾಮ ಏನಾಗ್ತದೆ, ಅದರ ಅಂಶಗಳು ಯಾವುವು ಅಂತ ನೀವು ನೋಡ್ತೀರಿ. ಎ, ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆ. ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆ, ಡಿಮ್ಯಾಂಡ್ ಫಾರ್ ಕಂಟ್ರಿ ಆರ್ ಡಿಮ್ಯಾಂಡ್ ಫಾರ್ ಸ್ಟೇಟ್
ಆರ್ ನ್ಯಾಷನಲ್ ಇನ್ ಕಂಟ್ರಿ ಅಂತ ಬರೀತೀನಿ ನಾನು ಡಿಮ್ಯಾಂಡ್ ಫಾರ್ ಎ ಸೆಪರೇಟ್ ಕಂಟ್ರಿ ವೆರಿ ಇಂಪಾರ್ಟೆಂಟ್ ವರ್ಡ್ ಇಲ್ಲಿ ಸೆಪರೇಟ್ ಸೆಪರೇಟ್ ನೇಷನ್ ಆರ್ ಕಂಟ್ರಿ ಸೆಪರೇಟ್ ನೇಷನ್ ವಿದ್ಯಾರ್ಥಿಗಳು ಗಮನಿಸಬೇಕು ಪ್ರಾಂತೀಯವಾದದ ಪರಿಣಾಮ ಏನದವ ಅಂದ್ರ ಒಂದೆದ್ದು ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆ ಇಟ್ಟು ಹೋರಾಟಗಳು ನಡೆಯುತ್ತಿವೆ ಡಿಮ್ಯಾಂಡ್ ಫಾರ್ ಸೆಪರೇಟ್ ನೇಷನ್ ಹಾಗಾದ್ರೆ ಎಲ್ಲಿ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಪ್ರಾಂತೀಯ ಆಧಾರದ ಮೇಲೆ ಪ್ರಾಂತದ ಆಧಾರದ ಮೇಲೆ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆ ಹೆಂಗ್ ನಡೀತದ ಅಂತಂದ್ರೆ ಉದಾಹರಣೆ ನೀವು ಗಮನಿಸ್ಬೇಕು ಈ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ದೇಶದಲ್ಲಿ ಸ್ವಾತಂತ್ರ್ಯ ನಂತರದ ನಮ್ಮ ಭಾರತದಲ್ಲಿ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆ ಇಟ್ಟು ಹೋರಾಟ ಮಾಡಿದ್ದು ಯಾವ್ದು ಅಂತಂದ್ರೆ ಮದ್ರಾಸ್ ರಾಜ್ಯ ಅದನ್ನೀಗ ನಾವು ತಮಿಳುನಾಡು ಅಂತ ಕರಿತೀವಿ ಅಲ್ಲಿ ದ್ರಾವಿಡರು ಅಂತ ಬರ್ತಾರೆ ದ್ರಾವಿಡ ಇರ್ತಕ್ಕಂತ ಜನರ ಈ ಪ್ರಾಂತ್ಯವನ್ನು ದ್ರಾವಿಡ ದೇಶ ಮಾಡಬೇಕು ಅಂತ ಹೋರಾಟ ಮಾಡಿರುವುದನ್ನು ಗಮನಿಸ್ಬೇಕು ಅಂದ್ರೆ ತಮಿಳುನಾಡಿನಲ್ಲಿ ದ್ರಾವಿಡ ದೇಶಕ್ಕಾಗಿ ಹೋರಾಟ ತಮ್ದೊಂದು ರಾಷ್ಟ್ರನ ಬೇರೆ ಮಾಡ್ರಿ ಅಂದ್ರೆ ಅವ್ರು ಇದಕ್ಕೆ ಡಿಮ್ಯಾಂಡ್ ಮಾಡಿದ್ರು ಅಂತೆಯೇ ಇನ್ನೂವರೆಗೂ ಕೂಡ ತಮಿಳುನಾಡಿನಲ್ಲಿ ಯಾವ ರಾಷ್ಟ್ರೀಯ ಪಕ್ಷಗಳು ಆಯ್ಕೆ ಮಾಡಕ್ ಸಾಧ್ಯಕ್ಕಿಲ್ಲ ಅಲ್ಲಿ ದ್ರಾವಿಡ ದೇಶಕ್ಕಾಗಿ ಮೂಡಿಕೊಂಡ ರಾಜಕೀಯ ಅಂಶಗಳೇ ಅಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ ಅದಕ್ಕಾಗಿ ಒಮ್ಮೆ DMK ಬರ್ತದ ದ್ರಾವಿಡ ಮುನ್ನೇತ್ರ ಕಜಗಂ ಒಮ್ಮೆ AIDMK ಬರ್ತದ ಆಲ್ ಇಂಡಿಯಾ ಡೆಮಾಕ್ರಟಿ ದ್ರಾವಿಡ ಅಂದ್ರೆ ದ್ರಾವಿಡಕ್ಕಾಗಿ ದ್ರಾವಿಡ ದೇಶ ಅಂತ ಮಾಡಬೇಕು ಅಂತ ಕೇಳಿದ್ರು ತಮ್ಮ ಪ್ರಾಂತದ ಬೇಡಿಕೆ ಏನಿಟ್ಟಿದ್ರು ಅಂದ್ರೆ ನಮ್ಮ ರಾಷ್ಟ್ರ ಆಗ್ಬೇಕು ದ್ರಾವಿಡ ದೇಶ ಆಗಬೇಕು ಅಷ್ಟೇ ಅಲ್ಲ ನೀವು ಗಮನಿಸಿದ್ದೀರಿ ಜಮ್ಮು ಮತ್ತು ಕಾಶ್ಮೀರ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಈಗ ಅದನ್ನ ತೆಗೆದ್ರು 370 ಆರ್ಟಿಕಲ್ ಈಗ ಅದರ ಒಂದು ತೀವ್ರತೆ ಕಡಿಮೆ ಆಗದು ಆದ್ರೂ ಕೂಡ ಮೊದಲಿತ್ತು ಜಮ್ಮು ಕಾಶ್ಮೀರ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಟ ಇನ್ನೂ ಆಶ್ಚರ್ಯಕರ ಸಂಗತಿ ತಮ್ಮ ಗಮನಕ್ಕೆ ತರುವುದಂದ್ರೆ ಒಂದು ಚಿಕ್ಕ ಜಿಲ್ಲೆ ಕರ್ನಾಟಕದ ಒಂದು ಚಿಕ್ಕ ಜಿಲ್ಲೆ ಕೊಡಗು ಸಾಂಸ್ಕೃತಿಕವಾಗಿ ತನ್ನದೇ ಆದಂತಹ ಅನನ್ಯತೆಯನ್ನು ಹೊಂದಿದೆ ಈ ದೇಶದಲ್ಲಿ ಅಲ್ಲಿನ ಉಡುಗೆ ತೊಡುಗೆ ನೋಡ್ರಿ ಅಲ್ಲಿ ಮಹಿಳೆಯರು ಉಟ್ಟುಕೊಳ್ಳುವ ಸೀರೆಯ ಪದ್ಧತಿಯನ್ನ ನೋಡಿ ಅವರ ಆಹಾರ ವಿಹಾರ ಡ್ರೆಸ್ ಇವು ಗಮನಿಸ್ರಿ ಅವ್ರದ್ದು ತಮ್ಮದೇ ಆದಂತಹ ಸಾಂಸ್ಕೃತಿಕ ಅನನ್ಯತೆಯನ್ನು ಹೊಂದಿದೆ ಒಂದು ಕಾಲದಲ್ಲಿ ಒಂದು ಸಂದರ್ಭದಲ್ಲಿ ಈ ಸಣ್ಣ ಜಿಲ್ಲೆ ಕೊಡಗು ತಮ್ಮದೇ ಒಂದು ರಾಷ್ಟ್ರಕ್ಕಾಗಿ ಬೇಡಿಕೆ ಇಟ್ಟು ಹೋರಾಟ ಮಾಡಿತ್ತು ಅತ್ಯಂತ ಸಣ್ಣ ಜಿಲ್ಲೆ ಅದು ಒಂದು ಸಣ್ಣ ಜಿಲ್ಲೆ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆ ಇಟ್ಟಿತ್ತು ಎಂದರೆ ಪ್ರಾಂತೀಯವಾದದ ಪರಿಣಾಮ ಎಷ್ಟು ತೀವ್ರತೆ ಐತಿ ಅಂತ ಗಮನಿಸ್ತೀವಿ ಅಷ್ಟೇ ಅಲ್ಲ ಬರೀ ಈ ಭಾಗದಲ್ಲಿ ಅಷ್ಟೇ ಅಲ್ಲ ಈಶಾನ್ಯ ರಾಜ್ಯಗಳಲ್ಲಿ ಆ ರಾಜ್ಯಗಳು ನಾಗಾಲ್ಯಾಂಡ್ ಆಗಿರ್ಬೋದು ಮಣಿಪುರ ಆಗಿರ್ಬೋದು ನಂತರ ಅರುಣಾಚಲ ಪ್ರದೇಶವಾಗಿರ್ಬೋದು ಅಸ್ಸಾಂ ಆಗಿರ್ಬೋದು ತಮ್ಮದೇ ಒಂದು ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಆಗಾಗ ಬೇಡಿಕೆಯನ್ನು ಇಟ್ಟು ಹೋರಾಟ ಮಾಡುತ್ತಿವೆ ಹೀಗೆ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆ ಇಟ್ಟು ಹೋರಾಟ ಮಾಡುತ್ತಿರುವುದು ಪ್ರಾಂತೀಯವಾದದ ಇನ್ನೊಂದು ಪ್ರಮುಖ ಪರಿಣಾಮವಾಗಿದೆ ಇನ್ನು ಎರಡನೇದೊಂದು ಪರಿಣಾಮ ಯಾವುದು ಅಂತಂದ್ರೆ ಪ್ರತ್ಯೇಕ ರಾಜ್ಯಕ್ಕಾಗಿ ಬೇಡಿಕೆ ಡಿಮ್ಯಾಂಡ್ ಫಾರ್ ಸೆಪರೇಟ್ ಸ್ಟೇಟ್ ಹುಡ್ ಪ್ರತ್ಯೇಕ ರಾಜ್ಯಕ್ಕಾಗಿ ಬೇಡಿಕೆ ತಮ್ಮ ರಾಜ್ಯ ಈ ಒಂದು ರಾಜ್ಯದೊಳಗೆ ಇರ್ತದೆ ಒಂದು ಪ್ರಾಂತ್ಯ ತಮಗೆ ಸಪರೇಟ್ ಮಾಡ್ರಿ ಅನ್ನೋದು ಉದಾಹರಣೆಗಾಗಿ ಮಹಾರಾಷ್ಟ್ರ ರಾಜ್ಯದಲ್ಲಿ ವಿದರ್ಭ ಎನ್ನುವ ರಾಜ್ಯ ಸ್ಥಾಪನೆಗಾಗಿ ಹೋರಾಟ ನಡೆದರು ಅಷ್ಟೇ ಅಲ್ಲ ಇತ್ತೀಚೆಗೆ ತಾವು ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣಕ್ಕಾಗಿ ಹೋರಾಟ ನಡೆಯಿತು ತೆಲಂಗಾಣ ರಾಜ್ಯ ಸಪರೇಟ್ ಆಯ್ತು ಮಹಾರಾಷ್ಟ್ರದಲ್ಲಿ ವಿದರ್ಭಕ್ಕಾಗಿ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕದೊಳಗೆ ಆಗಾಗ ಒಮ್ಮೆ ಕೂಗಿ ಹೇಳ್ತದ ನೋಡ್ರಿ ಉತ್ತರ ಕರ್ನಾಟಕ ಬೇರೆ ರಾಜ್ಯ ಮಾಡ್ರಿ ಅಷ್ಟೇ ಅಲ್ಲ ಪಶ್ಚಿಮ ಬಂಗಾಳದಲ್ಲಿನೂ ಕೂಡ ಪ್ರತ್ಯೇಕ ಗೋರ್ಖಾಲ್ಯಾಂಡ್ ಮಾಡಿ ಗೋರ್ಖಾ ರಾಜ್ಯ ಪಶ್ಚಿಮ ಬಂಗಾಳ
ಪಶ್ಚಿಮ ಬಂಗಾಳದಲ್ಲಿ ಗೂರ್ಖಾಲ್ಯಾಂಡ್, ಹೀಗೆ ಪ್ರತಿಯೊಂದು ರಾಜ್ಯದಲ್ಲಿ ಸಪರೇಟ್ ಸ್ಥಾನಕ್ಕಾಗಿ, ಪ್ರಾಂತ್ಯಕ್ಕಾಗಿ, ಸಪರೇಟ್ ರಾಜ್ಯ ಮಾಡಕ್ಕಾಗಿ ಹೋರಾಟಗಳು ಜರುಗುತ್ತಿವೆ ಎನ್ನುವುದನ್ನು ಗಮನಿಸಬೇಕು. ಅಂದ್ರೆ ರಾಷ್ಟ್ರೀಯವಾದದಲ್ಲಿ ಪ್ರಾಂತೀಯವಾದದ ಇನ್ನೊಂದು ಪರಿಣಾಮ ಪ್ರತ್ಯೇಕ ರಾಜ್ಯಕ್ಕಾಗಿ ಬೇಡಿಕೆ. ಇನ್ನ ಮೂರು ಸಿ, ರಾಜ್ಯದ ಪೂರ್ಣ ಪ್ರಮಾಣದ ರಾಜ್ಯಕ್ಕಾಗಿ ಬೇಡಿಕೆ. ಇಲ್ಲಿ ಪೂರ್ಣ ಪ್ರಮಾಣದ ರಾಜ್ಯ ಸ್ಥಾನಮಾನಕ್ಕಾಗಿ ಬೇಡಿಕೆ ಅಂತ ಮಾಡ್ಕೋಬಹುದು. ರಾಜ್ಯದ ಸ್ಥಾನಮಾನಕ್ಕಾಗಿ ಬೇಡಿಕೆ. ಡಿಮ್ಯಾಂಡ್ ಫಾರ್ ಫುಲ್ ಸೆಪರೇಟ್ ಫುಲ್ ಸ್ಟೇಟ್, ಅಂದ್ರೆ ಪೂರ್ಣ ಪ್ರಮಾಣದ ರಾಜ್ಯದ ಸ್ಥಾನಮಾನಕ್ಕಾಗಿ ಬೇಡಿಕೆ. ನಮ್ಮ ದೇಶದೊಳಗ ಒಂದು ವಿಚಿತ್ರ ಸ್ಥಿತಿ ಅದು. ಒಂದು ರಾಜ್ಯ ಅಂತ ಕರೆಸ್ಕೋಬೇಕಾತು ಅಂತಂದ್ರೆ ಆ ರಾಜ್ಯಕ್ಕೆ ಏನಿರಬೇಕು ಅಂತಂದ್ರೆ ಆ ರಾಜ್ಯ ಅಲ್ಲಿ ಆ ರಾಜ್ಯದ ಮುಖ್ಯಮಂತ್ರಿ ಇರಬೇಕು, ರಾಜ್ಯಪಾಲರು ಇರಬೇಕು, ಆಡಳಿತ ಆ ರಾಜ್ಯದ ಕ್ಯಾಬಿನೆಟ್ ಮೂಲಕ ಮುಖ್ಯಮಂತ್ರಿ ಮೂಲಕ ಜರುಗಬೇಕು. ಇದು ರಾಜ್ಯದ ಒಂದು ಪರಿಕಲ್ಪನೆ. ಆದರೆ ದೆಹಲಿಗೆ ಹೋದ್ರೆ ಅಂತಂದ್ರೆ ದೆಹಲಿಯು ನಮ್ಮ ರಾಷ್ಟ್ರದ ರಾಜಧಾನಿ, ದೆಹಲಿಯು ಒಂದು ರಾಜ್ಯವೂ ಹೌದು. ಈಗ ನೋಡ್ರಿ, ರಾಜ್ಯ ಅಂದ ತಕ್ಷಣ ಅಲ್ಲಿ ಮುಖ್ಯಮಂತ್ರಿ ಇರಬೇಕು, ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅದ. ಇನ್ನ ಅಲ್ಲಿ ರಾಜ್ಯಪಾಲ ಇರಬೇಕಲ್ಲ, ರಾಜ್ಯಪಾಲ ಇಲ್ಲ. ಹಾಗಾದ್ರೆ ಯಾರದಾರ? ಕೇಂದ್ರ ಸರ್ಕಾರದಿಂದ ನಿಯೋಜಿತಗೊಂಡ ಲೆಫ್ಟಿನೆಂಟ್ ಗವರ್ನರ್. ಲೆಫ್ಟಿನೆಂಟ್ ಗವರ್ನರ್ ಕೇಂದ್ರದ ಆಜ್ಞೆಯ ಮೂಲಕವಾಗಿ ಕೆಲಸವನ್ನು ನಿರ್ವಹಿಸ್ತಾನೆ. ರಾಜ್ಯದಲ್ಲಿ ಸ್ಥಾನಮಾನ ಮತ್ತು ಕರ್ತವ್ಯ ನಿರ್ವಹಿಸುವವರು ಯಾರು ಅಂತಂದ್ರೆ ಅರವಿಂದ್ ಕೇಜ್ರಿವಾಲ್ ದೆಹಲಿಯೊಳಗೆ. ಇನ್ನ ದೆಹಲಿಯಲ್ಲಿ ಆ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವುದು ಗವರ್ನರ್, ಲೆಫ್ಟಿನೆಂಟ್ ಗವರ್ನರ್. ಅವರು ಲೆಫ್ಟಿನೆಂಟ್ ಗವರ್ನರ್ ಏನ್ ಮಾಡ್ತಾರೆ, ಅಥವಾ ಅಲ್ಲಿನ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಪೊಲೀಸ್ ಇಲಾಖೆ ಮುಖ್ಯಮಂತ್ರಿಯ ಮಾತು ಕೇಳೋರು. ನಮಗ ಲೆಫ್ಟಿನೆಂಟ್ ಗವರ್ನರ್ ಆಡಳಿತಾಧಿಕಾರಿಯಿಂದ ನಮಗ ಹೇಳ್ಬೇಕು, ಅವಾಗ ನಾವು ಕೆಲಸ ಮಾಡ್ತೀವಿ ಅಂತ ಅಂದಾಗ ಮುಖ್ಯಮಂತ್ರಿ ಅಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಾಗ ತನಗೆ ಪರಮಾಧಿಕಾರ ಇಲ್ಲ ಅಂದ್ರೆ ಅದೊಂದು ರೀತಿಯ ವಿಚಿತ್ರ ಸ್ಥಿತಿಯ ರಾಜ್ಯ. ಅದಕ್ಕಾಗಿ ಪೂರ್ಣ ಪ್ರಮಾಣದ ರಾಜ್ಯಕ್ಕಾಗಿ ಬೇಡಿಕೆಯನ್ನು ಇಟ್ಟು ದೆಹಲಿಯಲ್ಲಿ ಆಗಾಗ್ಗೆ ಹೋರಾಟ ನಡೀತದ. ದೆಹಲಿ ಉದಾಹರಣೆಗೆ, ದೆಹಲಿ ಒಂದೇ ಇದೆ ನಮ್ಮ ರಾಷ್ಟ್ರದೊಳಗೆ. ಇದಕ್ಕ ದೆಹಲಿ ಈ ಕಡೆ ರಾಜ್ಯನೂ ಹೌದು, ಕೇಂದ್ರಾಡಳಿತ ಪ್ರದೇಶನೂ ಹೌದು, ಹಂಗಾಗ್ಬಿಟ್ಟದ. ಅದಕ್ಕ ಪ್ರತ್ಯೇಕ ರಾಜ್ಯ ಮಾಡ್ರಿ, ಅರ್ಧಮರ್ಧ ಮಾಡಬೇಡ್ರಿ ಅಂತ ಆಗಾಗ ಇಲ್ಲಿ ಕೂಗಿದೆ. ಇದು ಒಂದು ಪ್ರಾಂತೀಯವಾದದ ಪರಿಣಾಮ. ಇನ್ನ ಡಿ ಯಾವ್ದಂತಂದ್ರೆ ಅಂತರ್ರಾಜ್ಯ ವಿವಾದಗಳು. ಅಂತರ್ ರಾಜ್ಯ ವಿವಾದಗಳು, ರಾಷ್ಟ್ರ ಮತ್ತು ಅಂತಾರಾಜ್ಯ ವಿವಾದಗಳು. ಹಾಗಾದ್ರೆ ಅಂತಾರಾಜ್ಯ ವಿವಾದಗಳು ಬಹಳ, ನದಿಗೆ ಸಂಬಂಧಿಸಿದಂತೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯದೊಳಗ ಜಗಳ ಆಗಾಗ. ಉದಾಹರಣೆ, ಕೃಷ್ಣಾ ನದಿಗಾಗಿ ಕೊಯ್ನಾ ಡ್ಯಾಮ್ ಮಹಾರಾಷ್ಟ್ರ ನಮಗ ಸಂಬಂಧಿಸಿದಂತೆ ಆಗಾಗ್ಗೆ ವ್ಯಾಜ್ಯಗಳು ಶುರುವಾಗ್ತವೆ. ಅದೇ ರೀತಿ ಕಾವೇರಿ ನದಿಗಾಗಿ ತಮಿಳುನಾಡು ಗೋವಾ ಕರ್ನಾಟಕದ ಮಧ್ಯೆ ಆಗಾಗ್ಗೆ ಗಲಭೆಗಳು ಆಗ್ತವೆ. ಅಂದ್ರೆ ಇಂತಹ ರಾಜ್ಯಗಳು, ಕಾವೇರಿ ಜಲ ವಿವಾದವು ಜಗತ್ತಿನ ಈ ಪ್ರಪಂಚದ ಅತ್ಯಂತ ಹಳೆಯ ವಿವಾದ. ಕಾವೇರಿ ಜಲ ವಿವಾದವು ಜಗತ್ತಿನ, ಬರೇ ನಮ್ಮ ರಾಷ್ಟ್ರದ ಅಷ್ಟ ಅಲ್ಲ, ಜಗತ್ತಿನ ಅತ್ಯಂತ ಹಳೆಯ ವಿವಾದ. ಇನ್ನೂ ಬಗೆಹರಿದಿಲ್ಲ, ಅತ್ಯಂತ ಹಳೆಯ ವಿವಾದ. ಹೀಗೆ ರಾಜ್ಯಗಳ ಮಧ್ಯೆ ನದಿ ನೀರಿನ ಹಂಚಿಕೆಗಾಗಿ, ಗಡಿಗಳಿಗಾಗಿ, ನಮ್ಮ ಗಡಿ ನಮ್ಮ ಪ್ರದೇಶಗಳು ಅಲ್ಲಿ ಹೋಗ್ಯಾವು, ಕಾಸರಗೋಡು ನಾವು ಕೇರಳಕ್ಕೆ ಹೋಗೈತಿ ಅದು ನಮ್ಮದು ಅಂತ ನಾವಂತೀವಿ. ಇನ್ನ ಬೆಳಗಾವಿ ನಮ್ಮದು ಅಂತ ಮಹಾರಾಷ್ಟ್ರದವ್ರು ಅಂತಾರ, ಸೋಲಾಪುರ ನಮ್ಮದು ಅಂತ ಕರ್ನಾಟಕದವ್ರು ಅಂತ. ಹೀಗೆ ಅನೇಕ ಸಮಸ್ಯೆಗಳು ಅಂತರ್ರಾಜ್ಯ ಮಧ್ಯೆ ಗಡಿಗಳಿಗೆ ಸಂಬಂಧಿಸಿದಂತೆ, ನದಿ ನೀರಿಗೆ ಸಂಬಂಧಿಸಿದಂತೆ ವಿವಾದಗಳು ಉಂಟಾಗುತ್ತಿವೆ. ಇವು ರಾಷ್ಟ್ರೀಯವಾದದ ಪರಿಣಾಮ.
ರಾಷ್ಟ್ರೀಯವಾದದ ಅಂದ್ರೆ ಪ್ರಾಂತೀಯವಾದದ ಪರಿಣಾಮಗಳನ್ನು ವಿವರಿಸಿ ಅಂತ ಐದಂಕದವರು ಕೇಳ್ತಾರೆ. ಇದನ್ನ ಮುಂದುವರೆದ ಭಾಗವನ್ನ ಈ ಸಮಯ ಆಯ್ತು. ಮುಂದೆ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾಳೆ ದಿನ ಮುಂದುವರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ ಅನ್ನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ತಮ್ಮ ಏನಾದ್ರು ಸಮಸ್ಯೆಗಳಿದ್ರೆ ಪ್ರಶ್ನೆಗಳಿದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಕೇಳಿ ಅಂತ ಹೇಳ್ತಾ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ಗೆ ಜಾಯ್ನ್ ಆಗಲಿ. ಶುಭವಾಗಲಿ.